ಮಾನವೀಯ ಮೌಲ್ಯಗಳನ್ನು ಹೇಳಲಾಗಿದೆ. ಈ ಮಾನವೀಯ ಮೌಲ್ಯಗಳು ಮನುಷ್ಯನನ್ನು ಉತ್ತಮನಾದ ನಾಗರಿಕನನ್ನಾಗಿ ಮಾಡುತ್ತದೆ. ಈ ಮಾನವೀಯ ಮೌಲ್ಯಗಳು ಇದ್ದಿದ್ದೇ ಆದರೆ ಅವರು ದೈವಿ ಸಂಪತ್ತಿನಿಂದ ಕೂಡಿದವರಾಗಿರುತ್ತಾರೆ. ಒಂದು ವೇಳೆ ಈ ಮಾನವೀಯ ಮೌಲ್ಯಗಳು ಇಲ್ಲದೇ ಇದ್ದಿದ್ದೇ ಆದರೆ ಮನುಷ್ಯ ರೂಪದಲ್ಲಿ ಅವರು ಮೃಗಗಳು ಇದ್ದಂತೆ ಅಂತೇಳಿ. ಅದಕ್ಕಾಗಿ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಈ ಮಾನವೀಯ ಗುಣಗಳು ಎಲ್ಲರಿಗೂ ಉಪಯುಕ್ತವಾಗಿರುವಂಥದ್ದು. ಯಾವುದು ಜ್ಞಾನಿಗೆ ಸಹಜವಾಗಿರುತ್ತದೆಯೋ, ಅವು ಜ್ಞಾನಿಯ ಲಕ್ಷಣಗಳಾಗಿರುತ್ತವೆಯೋ, ಅವು ಸಾಧಕನಾಗಿದ್ದವನು ಸಾಧಿಸಿ ಆ ಗುಣಗಳನ್ನೆಲ್ಲ ತನ್ನದಾಗಿಸಿಕೊಳ್ಳಬೇಕು ಅಂತೇಳಿ. ಅದಕ್ಕಾಗಿ ಬಾಹ್ಯ ಸಂಪತ್ತಿಗಿಂತ ಈ ದೈವಿ ಸಂಪತ್ತು ಅತಿ ಉತ್ತಮವಾದದ್ದು ಮತ್ತು ಜೀವನದಲ್ಲಿ ಉಪಯುಕ್ತವಾದದ್ದು. ನಾವು ನಿನ್ನೆಯ ಪ್ರಕಾರ ಅನೇಕ ಗುಣಗಳನ್ನು, ಅನೇಕ ಮೌಲ್ಯಗಳನ್ನು ಅಭ್ಯಾಸ ಮಾಡಿದ್ದೇವೆ. ಇವತ್ತಿನ ದಿನದ ಶ್ಲೋಕ 8ನೇ ಶ್ಲೋಕದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವ ಚ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ. ಇಂದ್ರಿಯಾರ್ಥೇಶು ವೈರಾಗ್ಯಂ, ಇಂದ್ರಿಯಕ್ಕಿಂತ ಇಂದ್ರಿಯ ಅರ್ಥ, ಇಂದ್ರಿಯ ಅರ್ಥ ಅಂತ ಹೇಳಿದ್ರೆ ಪ್ರವೃತ್ತಿಗಳು, ಪ್ರವೃತ್ತಿ ಅಂತ ಹೇಳಿದರೆ ಟೆಂಡೆನ್ಸಿಗಳು, ಅದರ ಬಲವತ್ತರತೆಯನ್ನು ನೀನು ಕಂಟ್ರೋಲ್ ಮಾಡು, ಅದರಲ್ಲಿ ನೀನು ವೈರಾಗ್ಯವನ್ನು ತಾಳು. ವೈರಾಗ್ಯ ಅಂತ ಹೇಳಿದ್ರೆ ಬಿಟ್ಟೇನನ್ನೋದು ಬಿಟ್ಟು ಕೊಟ್ಟಾಗಲೇ ನಿಜವಾಗಿಯೂ ಬಿಟ್ಟ ಹಾಗೆ, ಬಿಟ್ಟೇನನ್ನೋದ ಒಂದು ಬಿಟ್ಟಿರಂಗಿಲ್ಲ ರೀ, ಎಷ್ಟೋ ಬಿಟ್ಟಿದ್ದರ ಬಗ್ಗೆನೇ ಅಭಿಮಾನ ಇರ್ತೈತಿ. ನಾವು ಸಿನಿಮಾ ನೋಡಕ್ಕೆ ಬಿಟ್ಟೇವ್ರಿ, ನಾವು ಚಹಾ ಕುಡಿಯಕ್ಕೆ ಬಿಟ್ಟೇವ್ರಿ, ನಾವು ಊರು ಬಿಟ್ಟೇವ್ರಿ ಅಂದ್ರೆ ಬಿಟ್ಟೇನನ್ನು ಬಿಟ್ಟಿರಂಗೇ ಇಲ್ಲ, ಅದು ತನ್ನ ಬಾಯಾಗನ ಇರ್ತದಂತೇಳಿ. ಬಿಟ್ಟಿದ್ದರ ಬಗ್ಗೆ ನಮಗೆ ಲಕ್ಷ ಸಹಿತ ಇರಂಗಿಲ್ಲ ರೀ. ಯಾವುದು ವೈರಾಗ್ಯ ಆಗಿರುತ್ತದೆಯೋ ಅದು ಅದರ ಅನಿತ್ಯತೆಯನ್ನು ಗುರುತಿಸಿನೇ ಬಿಟ್ಟಿರ್ತಾರೆ. ಅನಿತ್ಯತೆಯನ್ನು ಗುರುತಿಸಿದ ನಂತರ ಅದರಲ್ಲಿ ಯಾವ ಮೌಲ್ಯನೂ ಇರುವುದಿಲ್ಲ. ಹೇಗೆ ಮನೆಯ ಕಸವನ್ನು ನಾವು ಚೆಲ್ಲಿದ ನಂತರ ಆ ಕಸದ ಬಗ್ಗೆ ಯಾವ ಆಸಕ್ತಿಯನ್ನೂ ಹೇಗೆ ಇಟ್ಟುಕೊಂಡಿರುವುದಿಲ್ಲವೋ, ಹಾಗೆಯೇ ಇನ್ನಿತರ ಭೌತಿಕ ವಿಷಯಗಳನ್ನು ಕೂಡ ಹಾಗೆಯೇ ಬಿಟ್ಟಿರುತ್ತಾರೆ ಅಂತೇಳಿ. ಅದಕ್ಕಾಗಿ ಇಲ್ಲಿ ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವಚ ಅಂತ ಹೇಳಿದರೆ, ನೀನು ಯಾವುದರ ಬಗ್ಗೆಯನ್ನು ಕೂಡ ಅಹಂಕಾರ ಪಡಬೇಡ. ಜಗತ್ತಿನಲ್ಲಿ ಯಾವುದೂ ನಿನ್ನದಲ್ಲ. ಅಹಂ ಅಹಂ ನಾನು ನನ್ನಿಂದಲೇ ಎಲ್ಲ ಆಯಿತು ಅಂತ ಹೇಳಿದ್ದೆ ಆದರೆ ಚಾರ್ ದಿನ ಕಾ ಮೆಹಮಾನ್ ಹೇ, ನಾಲ್ಕು ದಿನದ ನಾವು ಅತಿಥಿಗಳಾಗಿದ್ದೇವೆ. ಈ ಅತಿಥಿಗಳೆಲ್ಲ ನಮ್ಮ ಮನೆಯೊಳಗೆ ಬಂದು ನಂದ ಅಂತ ಹೇಳಿದರ್ರಿ, ನಡೆಯಂಗಿಲ್ಲ ರೀ, ಮೊದಲ ಗೆಟ್ ಔಟ್ ಮಾಡ್ತಾರೆ. ಅದಕ್ಕಾಗಿ ನಾವು ಈ ಜಗತ್ತಿನಲ್ಲಿ ಅತಿಥಿಯಾಗಿ ಬಂದಿದ್ದೇವೆ. ಅದಕ್ಕೆ ಯಾವುದರ ಮೇಲೇನೂ ಕೂಡ ನೀನು ಅಭಿಮಾನ ಪಡಬೇಡ. ಮಾಕುರು ಧನಜನ ಯೌವನ ಗರ್ವಂ ನಿಮಿಷತ್ಕಾಲತಿ ಹರತಿ ಸರ್ವಂ ಮಾಯಾಮಯಮಿದಮಖಿಲಂ ಬುದ್ಧ್ವ ಬ್ರಹ್ಮಪದಂ ತ್ವಂ ಪ್ರವಿಶ ವಿಧಿತ್ವ. ಹೀಗಾಗಿ ಈ ಎಲ್ಲ ಗುಣಗಳು ನನ್ನದಾಗಬೇಕಾಗಿದ್ದೇ ಆದರೆ ನನಗೆ ಈ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ. ಜನ್ಮವು ದುಃಖದಾಯಕ, ಮೃತ್ಯು ಅದಕ್ಕಿಂತ ದುಃಖ, ಅದಕ್ಕಿಂತ ದುಃಖ. ಸತ್ರ ಸತ್ರು ಒಳ್ಳೆಯದ ಬಿಡ್ರಿ, ಏನೇ ದೊಡ್ಡದಲ್ಲ, ಆರಾಮ್ ಮಲಗಿದಲ್ಲೇನೆ ಸತ್ರ ಭಾಳ ಚಲೋ. ಹಾರ್ಟ್ ಅಟ್ಯಾಕ್ ಆಗಿ ಈಗ ಮಾತಾಡ್ತಿದ್ದರ್ರಿ, ಅವಾಗ ಸತ್ರೇನ್ರಿ ಚಲೋ ರೀ. ನಾ ಎಲ್ಲರೂ ಹೊದ ಕೇಳ್ತೇನೆ, ಹ್ಯಾಂಗೆ ಸತ್ರರಿ ಅಂತೇಳಿ. ಒಬ್ಬೊಬ್ರದ್ದು ಒಂದೊಂದು ವಿಚಿತ್ರ ಇರ್ತಾವ್ರಿ. ಇಲ್ರಿ ಊಟ ಮಾಡಿ ಹಿಂಗೆ ರೂಮ್ನಾಗ ಹೋಗ್ಯಾರ್ರಿ, ಹೋಗೋ ತನಕ ಅಂದ್ರೆ ಇದ್ದಿದ್ದೇ ಇಲ್ರಿ. ಇನ್ನೊಬ್ರು ರೀ ಒಂದು ಚಪ್ಪಲ್ ಹಾಕೊಂಡಾರಂತ ಇನ್ನೊಂದು ಚಪ್ಪಲ್ ಹಾಕೊಳೋದ್ರೊಗ ಕೊಟ್ಟಕ್ರಿ. ಒಂದು ಚಹಾ ರೀ ಹಿಂಗೆ ವಾಕಿಂಗ್ ಮಾಡಿ ಬಂದ್ರಿಪ್ಪ, ಹಿಂಗೆ ಅರ್ಧ ಕಪ್ ಚಹಾ ಒಂದು ಬಸಿ ಒಳಗೆ ಹಾಕೊಂಡು ಕುಡ್ದಾರ, ಇನ್ನರ್ಧ ಚಹಾ ಹಂಗೈತಿ, ಅವಾಗ ಹೋಗ್ಬಿಟ್ಟಿದ್ದಿರ್ರಿ. ಇಂಥದ್ದು ಬಂದ್ರೆ ನಾವು ರೆಡಿ, ಚಟ್ಪಟ್ ಸ್ಕೀನ್ ಮೊದಲು ಹೋದ್ರೆ ಚಲೋ ರೀ. ಬೆಡ್ ಮೇಲೆ ಬಿದ್ದು ಮಕ್ಕಳ ಕಡೆಯಿಂದ ಹಚ ಹುಚ ಅನಿಸ್ಕೊಂಡು ಭಾಳ ತ್ರಾಸದ ರೀ. ಮೃತ್ಯುವಿಗಾಗಿ ಕಾಯ್ಬೇಕಾಗ್ತೈತೆ ರೀ. ಆ ಮೃತ್ಯು ದೇವತೆ ಇಲ್ಲದೇ ಇದ್ದಿದ್ದೆ ಆದರೆ ಎಷ್ಟು ತ್ರಾಸದ ರೀ. ಮೃತ್ಯು ಕೂಡ ಒಂದು ವರದಾನ ರೀ. ಮೃತ್ಯು ಇಲ್ಲದೇ ಇದ್ದಿದ್ದೆ ಆದರೆ ಹಿಂಗೆ ಇರಬೇಕೇನಂತ ಎಷ್ಟು ಚಿಂತೆ ಆಗ್ತೈತೆ ರೀ. ಹೋಗ್ಲಿ ಬಿಡು, ಸಾಯೋರ ದೇವಿ ಏನು ದೊಡ್ಡದ ಅಂಥೇಳಿ ನಾವು ಇಷ್ಟು ಸಮಾಧಾನ ಮಾಡ್ಕೋತೇವೆ. ಯಾವುದೂ ಸತ್ಯ ಇಲ್ಲಿ ಬಿಡ ಇಲ್ಲೇ, ಅದಕ್ಕಾಗಿ ಸಾಯೋರ ನಾವು ಇರಲಿ, ಮಕ್ಕಳು ಏನಾರ ಮಾಡಲಿ, ಯಾರು ಏನಾರ ಮಾಡಲಿ ನಡೀತೈತೆ ರೀ. ಚಿರಂಜೀವಿನ ಆಗಿದ್ರೆ ಏನೇನು ಆಗ್ತಿತ್ತೋ ಏನ್ರಿ. ಮಕ್ಕಳು ಮಕ್ಕಳದೊಳಗೆ ಜಗಳ ರೀ, ಅಜ್ಜನ ಸತ್ತಿರಂಗಿಲ್ಲ, ಅಜ್ಜನ ಆಸ್ತಿ ಹ್ಯಾಂಗೆ ಬರ್ತೈತೆ ರೀ. ನಮ್ಮ ಬರ್ತಿದ್ದೇ ಇಲ್ಲ, ಅಜ್ಜಗೆ ಸಾಯಿಸ್ಬೇಕಂದ್ರೆ ಸಾಯಂಗಿಲ್ಲ.
ಇದು ಜಗತ್ತೆಲ್ಲ ತುಂಬಿ ತುಳುಕ್ತಿತ್ರಿ. ಆ ಇವನ್ ನಚಿಕೇತನ ಇದೇ ಪ್ರಾಬ್ಲಮ್ ಬರ್ತೈತಿ ಅವನಂತ ಸತ್ತ ಮೇಲೆ ಎಲ್ಲಿ ಹೋಗ್ತಾರ, ಹೋದ ಮೇಲೆ ಅದು ಏನ್ರಿ ಮೇಲಿನ ಲೋಕಗಳು ತುಂಬೋದಿಲ್ಲ ಅಂತ ಕೇಳ್ತಾನ್ರಿ ಅವ. ಖರೆ ನೋಡ್ರಿ, ಎಷ್ಟು ಮಂದಿ ಬರ್ತೇವೆ ಎಷ್ಟು ಮಂದಿ ಹೋಗ್ತೇವೆ ಗೊತ್ತಿಲ್ಲ. ಭಗವಂತ ಒಂದು ಹೋಲ್ಸೇಲ್ ಸ್ಕೀಮ್ ತೆಗೆದು ಒಂದು ಮಹಾಪುರ ಭರಿಸಿ ಎಲ್ಲಾರ್ಗು ತನ್ನ ಬ್ಯಾಲೆನ್ಸ್ ಅದನ್ನು ತನ್ನ ಬ್ಯಾಲೆನ್ಸನ್ನು ಉಳಿಸ್ಕೊತೈತ್ರಿ ಪ್ರಕೃತಿ. ಎಷ್ಟು ಮಂದಿ ಇರಬೇಕು ಅಷ್ಟೇ ಇರ್ತಾರೆ ರೀ, ಎಷ್ಟು ಮಂದಿ ಹೋಗ್ಬೇಕು ಹೋಗಲೇಬೇಕ್ರಿ. ಯಾವಾಗ ಯಾರ್ದು ಟಿಕೆಟ್ ಬರ್ತೈತೆ ಗೊತ್ತಿಲ್ಲ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಜನ್ಮ ಮೃತ್ಯು ಜರಾ ಜರಾ ಅಂತ ಹೇಳಿದ್ರಿ ಮುಪ್ಪು ರೀ. ಜಗತ್ತಿನಲ್ಲಿ ಮುಪ್ಪು ಒಂದು ಅನುಭವದ ಪರಾಕಾಷ್ಠೆ. ಎಲ್ಲಾರಿಗೂ ಮುಪ್ಪು ಬರಬೇಕಂದ್ರೂ ಪುಣ್ಯ ರೀ, ಆಶೀರ್ವಾದ ಮಾಡ್ತಾನೆ. ಬುಡ್ಡಾಹೋ ಅಂತ ಹೇಳಿದ್ರೆ ಮುದುಕನಾಗಪ್ಪ ಅಂತ ಹೇಳಿದ್ರೆ ಆಯುಷ್ ಹೆಚ್ಚಾಗಲಿ ಅಂದಂಗ್ರಿ. ಮುದುಕರಾಗು ತನಕ ಇರಬೇಕಂದ್ರೂ ಸಹಿತ ಆ ಮನ್ಯಾಗಿನ ಮಂದಿ ದೇಖರೇಖಿ ಚಲೋ ಮಾಡಿದ್ರೆ ಆ ಮನ್ಯಾಗ ಮುದುಕರೇ ಇರ್ತಾರ್ರಿಪ್ಪ. ಆ ಮುದುಕಂದು ಏನಿಲ್ಲ ರೀ, ಅದ್ರ ಹಿಂದಕ್ಕೆ ದುಡಿತಿರ್ತಾರ್ರಿ. ನಮ್ಮ ಮನೆಯವ್ರು 90 ವರ್ಷದವ್ರು ಇದ್ರು, 100 ವರ್ಷದವ್ರು ಇದ್ರು ಅಂದರೆ ಅವ್ರದ್ದು ಕಾಳಜಿ ಮಾಡಿದ್ರೆ ಅವ್ರು ಉಳಿತಾರ್ರಿ. ಕಾಳಜಿ ಮಾಡಲಿಲ್ಲ ಅಂದ್ರೆ ಭಾಳ ತ್ರಾಸ ಅದ ರೀ. ಆದರೂ ಸಹಿತ ಆಯುಷ್ಯ ತುಂಬಿ ಬಂದರೆ ಯಾವಾಗ ಯಾರು ಯಾವಾಗ ಹೋಗ್ತಾರೆ ಅದು ಗೊತ್ತಿಲ್ಲ ರೀ. ಅದಕ್ಕಾಗಿ ಹೇಳ್ತಾರೆ ಬಾಲ್ಯಾವಸ್ಥೆ ಎಲ್ಲರೂ ಸ್ವೀಕರಿಸ್ತಾರೆ, ನಮ್ಗೆ ಗೊತ್ತೇ ಇರೋಂಗಿಲ್ಲ. ಆಡ್ಕೊತ ಆಡ್ಕೊಂತ ಅದು ಬಾಲ್ಯಾವಸ್ಥೆ ಹ್ಯಾಂಗೆ ಕಳಿತೇವೆ ಅದು ಗೊತ್ತಾಗಂಗಿಲ್ಲ. ಯೌವನಾವಸ್ಥೆದೊಳಗೆ ಎಷ್ಟೋ ಜವಾಬ್ದಾರಿಗಳನ್ನು ಹೊತ್ತಿರ್ತೇವೆ, ಆ ಜವಾಬ್ದಾರಿದೊಳಗು ನಮ್ಮ ಜೀವನ ಹ್ಯಾಂಗೆ ಹೋತಪ್ಪ ಅನ್ನೋದು ಗೊತ್ತಾಗಂಗಿಲ್ಲ. ಯಾವಾಗ ರಿಟೈರ್ಡ್ ಆಗ್ತೇವೆ ನೋಡ್ರಿ ಬಂತು ನೋಡ್ರಿ ಅವಾಗಲ್ಲಿ ಹಿರಿಯ ನಾಗರಿಕರು ಅಂಥೇಳಿ. ಹಿರಿಯ ನಾಗರಿಕರು ಆಗಿದ್ದಕ್ಕೂ ಕೆಲವು ಮಂದಿ ಸಂತೋಷನೂ ಪಡ್ತಾರೆ. ಏನಪ್ಪ ಎಷ್ಟು ದಿನ ಜವಾಬ್ದಾರಿಯಿಂದ ಎಲ್ಲ ಕೆಲಸ ಮಾಡಿದ್ವಿ, ಎಷ್ಟು ಧಾವ್ ಧಾವ್ ಅಂತೇಳಿ ಆಫೀಸಕ್ಕೆ ಹೋಗ್ತಿದ್ವಿ, ಕೆಲಸ ಮಾಡ್ತಿದ್ವಿ, ಇನ್ನೇನಿಲ್ಲ ನೋಡ್ರಿಪ್ಪ, ಆರಾಮ್ ಮಕ್ಕಳು ದುಡಿತಾವು, ಮನೆ ಮಾಡೇನಿ, ಎಲ್ಲ ಸುಸೂತ್ರದ, ಆರಾಮ್ ಬಂದಿಲ್ಲೇ, ಸತ್ಸಂಗ ಕೇಳ್ತೇನಿ, ಭಜನ್ ಮಾಡ್ತೇನಿ, ಚಲೋ ಚಲೋ ಮಂದಿ ಜೊತೆಗೆ ಒಡನಾಡ್ದೊಳಗಿದ್ದೇನಿ, ಇಟ್ಸ್ ಓಕೆ ಅನ್ನೋರೂ ಇದ್ದಾರೆ. ತೀರ್ಥಕ್ಷೇತ್ರ ತೀರ್ಥಾಟನೆ ತಮ್ದು ಯಾವುದು ಅಪೂರ್ಣ ಅನಿಸಿರ್ತೈತಲ್ಲ ಅದನ್ನು ಪೂರ್ಣ ಮಾಡ್ಕೊಳ್ಳೋರು ಇರ್ತಾರೆ. ಆದರೆ ಈ ರೀತಿಯಿಂದ ಸುಸಜ್ಜಿತವಾಗಿ ಎಲ್ಲರ ಜೀವನ ಇರಂಗಿಲ್ಲ ರೀ. ಮಕ್ಕಳು ನಮಗೆ ನೋಡ್ತಾರನ್ನೋದು ಗ್ಯಾರಂಟಿ ಇಲ್ಲ ರೀ. ಅವ್ರದ್ದು ನಮ್ಮದು ಜನ್ರೇಷನ್ ಗ್ಯಾಪ್ ಆಗಿರ್ತೈತೆ ರೀ, ಹಿಂಗಾಗಿ ಅವ್ರ ಜೊತೆಗೆ ಹೊಂದ್ಕೋತೇವೋ ಇಲ್ಲೋ ಗೊತ್ತಿಲ್ಲ. ಮಗ ಎಂಥವ್ನಾರ ಇರಲಿ, ಆ ಸೊಸಿ ಮಾ ದೇವಿ ಜಗನ್ ಮಾತಾ ಆಕಿ ಚಲೋ ಇರ್ಬೇಕು ನೋಡ್ರಿ. ಸೊಸಿ ಚಲೋ ಇದ್ಲು ನಮ್ಮ ಜೀವನ ಸರಳ ಸುಸೂತ್ರ ಹೋಗ್ತದೆ, ಸಾಯೋ ತನಕ ನೀರು ಹಾಕ್ತಾರೆ ಅಕ್ಕಿನ, ಇಲ್ಲಂದ್ರೆ ಭಾಳ ತ್ರಾಸ ಅದ ರೀ. ಅದಕ್ಕಾಗಿ ಹೇಳ್ತಾರೆ ಬಾಲಕಾವಸ್ಥೆಯಲ್ಲಿ ಹುಡುಗಾಟದೊಳಗನ ಹೋಗ್ಬಿಡ್ತೈತೆ ರೀ, ಯೌವನದೊಳಗೂ ಭಾರಿ ಗುದ್ದಾಟ ಮಾಡ್ಕೊತ ಹೋಗ್ತೇವೆ ರೀ. ಇದು ವೃದ್ಧಾಪ್ಯದಲ್ಲಿ ಗುಣಗಾಟನ ಅಂತ್ರಿ, ಎಲ್ಲ ಏನು ಮಾಡಿದ್ರೂ ಸಹಿತ ಆರಾಮ ಅನ್ಸಂಗಿಲ್ಲ. ಆ ಮನುಷ್ಯನಿಗೆ ಎಲ್ಲ ಥರದಿಂದ ಐತಪ್ಪ ಅಂದರೂ ಸಹಿತ ಏನೋ ಒಂದು ಕೊರಗ್ರಿ. ನಮ್ಮ ಕಾಂಟ್ಯಾಕ್ಟ್ನಾಗ ಬರೋರ ಮುದುಕ್ರಿ ರೀಪ್ಪ, ಅಧ್ಯಾತ್ಮ ಕಲೀಲಿಕ್ಕೆ ಬರೋರು ಯಂಗ್ಸ್ಟರ್ ಬೇರೆ ಅನಿಸುವಷ್ಟು ಮಂದಿ. ಆದರೆ ಬರೋರು ಬರೋರು ಯಾರಪ್ಪ ಅಂತ ಹೇಳಿದರೆ ಎಲ್ಲ ಓಲ್ಡ್ ಏಜ್ನವರು ಬಂದಿರ್ತಾರೆ, ಅವರೆಲ್ಲ ಕಷ್ಟ ಸುಖ ಹೇಳ್ಕೊತಾರೆ. ಆವಾಗ ಅನಿಸ್ತೈತ್ರಿ ಇಷ್ಟು ಭಯಾನಕದ ಏನಪ್ಪ ಅಂಥೇಳಿ. ಅದಕ್ಕಾಗಿ ಜರಾ ಅಂತ ಹೇಳಿದರೆ ಮುಪ್ಪು ರೀ. ಮುಪ್ಪಾವಸ್ಥೆಯಲ್ಲಿ ಮನುಷ್ಯ ಹೇಗಿರಬೇಕು ಅನ್ನೋದು ನಾವು ಹೇಗೆ ತಿಳ್ಕೋಬೇಕಂತ ಹೇಳಿದರೆ, ಮೊದಲು ನಾವು ಮುಪ್ಪಿನವರು ಇದ್ದವರು ಸೇವಾ ಮಾಡಿದ್ದರೆ ಮಾತ್ರ ನಮಗೆ ಅದೆಲ್ಲ ಗೊತ್ತಾಗ್ತೈತಿ. ಮೊದಲ ಗೊತ್ತಾಗ್ಬಿಡ್ತೈತೆ ನೋಡ್ರಿ, ಮದುವೆ ಆದಮೇಲೆ ಏನಾಗ್ತೈತಿ ಅನ್ನೋದನ್ನು ಮದುವೆ ಮಾಡಿಕೊಂಡವ್ರ ಜೊತೆಗೆ ಇದ್ರೂ ಗೊತ್ತಾಗ್ಬಿಡ್ತದೆ, ಓ ಹಿಂಗೆ ನೀವು ಕತಿ ಅಂತೇಳಿ. ಹಾಗೆ ಮುಪ್ಪಿನವ್ರ ಜೊತೆಗೇ ಓಲ್ಡ್ ಏಜ್ದನವ್ರ ಜೊತೆಗೆ ಇರಬೇಕ್ರಿ, ಇದ್ರೂ ನಮಗೆ ಗೊತ್ತಾಗ್ತೈತೆ. ಅವರು ಸ್ವತಂತ್ರವಾಗಿ ಏಳಲಾರರು ಸ್ವತಂತ್ರವಾಗಿ ಕೂಡಂಗಿಲ್ಲ, ಅವರು ಎಷ್ಟು ಭಯಗ್ರಸ್ತರಿರ್ತಾರೆ, ಒಬ್ಬರೇ ಇರ್ಲಿಕ್ಕೆ ಕೊಲ್ಲಂತಾರೆ, ಮತ್ತು ನಡು ಮಾತಾಡೋದು ಬಿಡಂಗೇ ಇಲ್ಲ ರೀ. ಇದು ಶರೀರದೊಳಗಿಂದ ಎಲ್ಲ ಶರೀರಗಳು ಶಿಥಿಲ ಆಗ್ತಾವೆ, ಆದರೆ ಇದು ನಾಲ್ಗಿ ಒಂದ ಶಿಥಿಲ ಆಗಂಗಿಲ್ಲ ರೀ, ಇದಕ್ಕೊಂದ ಮುಪ್ಪಾವಸ್ಥೆ ಇಲ್ಲ ರೀ. ಎಲ್ಲ ಇಂದ್ರಿಯಗಳು ಮುಪ್ಪಾವಸ್ಥೆಗೆ ಬರ್ತಾವೆ, ಎಲ್ಲ ಶಿಥಿಲ ಆಗ್ತಾವೆ, ಆದ್ರೆ ನಾಲ್ಗೆ ಇನ್ನೂ ಜೋರ ಹಾಕ್ಕೊಂತ ಹೋಗ್ತೈತೆ ರೀ.
ತಿನ್ನೋದಕ್ಕೂ ಮಾತಾಡೋಕ್ಕೂ. ಅವಾಗ ಎಲ್ಲರೂ ಹೊಂಟಿದ್ರ ಎಲ್ಲಿ ಹೊಂಟೀರಿ ಅಂತ ಕೇಳೋದು ಬಿಡ್ಬೇಕ್ರಿ ನಾವು. ನಮಗೆ ಅಜ್ಜಿ ಕೇಳ್ತಿರ್ಲಿಲ್ಲ, ಅದಕ್ಕೆ ಅಂತಿದ್ದೀನ ಸುಮ್ಮನೆ ಕೂ ಅಂದ್ರೆ ಅಪ್ಪ ಮಲ್ಕೊಂಡಿರ್ತಿದ್ದಿರ್ರಿ, ನಾ ಕ್ಲಾಸಿಗೆ ಹೋಗಕತ್ತೆ ಅಂದ್ಕೊಳ ಆಕಿ ಹೆಂಗೆ ಕಲಬಲ ಆಗ್ತಿತ್ತ. ಅವಾಗ ನಾ ಅಂತಿದ್ದೆ ಆಕೆ ಸುಮ್ಮನೆ ಕೂಡ ಅಂತೇಳಿ. ಅವಾಗ ಆಕಿ ಹೇಳಿದ್ದು ಈಗ ನಮಗೆ ರೀ, ನಾವು ಮೊಮ್ಮಕ್ಕಳಿಗೆ ಏನೂ ಕೇಳಬಾರ್ದ್ರಿ. ಎಲ್ಲಿ ಹೊಂಟಿರ ಅವ್ರ ತಂದೆ ತಾಯಿ ಇರ್ತಾರ್ರಿ ಕಾಳಜಿ ಮಾಡೋರು, ಅವ್ರ ಮೇಲೆ ಜವಾಬ್ದಾರಿ ಅದ. ನಾವೆಲ್ಲ ಜವಾಬ್ದಾರಿ ನಾವೇ ತಗೊಂಡ್ರೆ ಅದು ಒಳ್ಳೇದಲ್ಲ ಅಂತೇಳಿ. ಅದಕ್ಕಾಗಿ ಊಟದೊಳಗೆ ಲಿಮಿಟ್, ಮಾತಿನಲ್ಲಿ ಲಿಮಿಟ್, ಯಾವುದೂ ಅವ್ರ ಮಧ್ಯೆ ಮಧ್ಯೆ ಪ್ರವೇಶಿಸೂ ಬಾರ್ದ್ರಿ. ಹೇಗೆ ಇರಬೇಕಂತ ಹೇಳಿದ್ರೆ ಪದ್ಮ ಪತ್ರ ಇವ ಅಂಬಸ ಇರಬೇಕು, ಇಲ್ಲದಂಗೆ ಇರಬೇಕ್ರಿ. ನೋಡ್ರಿ ಇಲ್ಲಿ ಬರೋರೆಲ್ಲರೂ ಸಿದ್ಧಾಮಠಕ್ಕೆ ಬಂದ್ಬಿಡ್ತಾರೆ, ಡ್ಯೂಟಿ ಮಾಡ್ದಂಗೆ ಮಾಡ್ತಾರೆ. ಬೆಳಿಗ್ಗೆ ಬರ್ತೇನೆ ರೀ ವಾರ, ಇಲ್ಲೇ ಇರ್ತೇನೆ, ಸಂಜೆಗೆ ಹೋಗ್ತೇವೆ. ಸಂಜೆಗೆ ಮನ್ನ ಏನೇನಾರ ಕೆಲಸ ಇರ್ತಾವೆ ಅಷ್ಟು ಮುಗಿಸಿ ಮನೆ ಜನರ ಜೊತೆಗೆ ಕಾಂಟ್ಯಾಕ್ಟ್ ಕಡಿಮೆ ಇರೋದ ಸುಖ ಆಯಿತು. ಅದ್ರಾಗೂ ಸಹಿತ ಒಬ್ಬರ ಬಗ್ಗೆ ತಾರತಮ್ಯನೂ ಮಾಡಬಾರ್ದು. ವೃದ್ಧಾವಸ್ಥಾ ಬಂದಾಗ ಕಣ್ಣಿದ್ದು ಕುರುಡನಂತೆಯೂ, ಕಿವಿ ಇದ್ದು ಕಿವುಡನಂತೆಯೂ, ಬಾಯಿ ಇದ್ದರೂ ಮೂಗನಂತೆಯೂ, ಕಾಲಿದ್ದರೂ ಹೆಳವನಂತೆ ಇದ್ರ ನಮ್ದು ವೃದ್ಧಾವಸ್ಥಾ ಒಂದು ಸ್ವಲ್ಪ ಆರಾಮ್ ಓದರೂ ಓದೀತು. ಮತ್ತೆ ಸ್ವೀಕಾರ ಮಾಡ್ಕೊಳ್ಳಬೇಕ್ರಿ. ನಾವು ಸ್ವೀಕಾರ ಮಾಡಲಿಲ್ಲದ್ರೆ ಅದೇನು ಬದಲಾಗಂಗಿಲ್ಲ. ಅದಕ್ಕಾಗಿ ವೃದ್ಧಾವಸ್ಥಾದಲ್ಲಿದ್ದಾಗ ನೀವು ಎಲ್ಲರ ಜೊತೆಗೂ ನಗ್ನಗತಾನೆ ಇರ್ರಿ. ಎಲ್ಲರಿಗೂ ಅದಕ್ಕಾಗಿ ಹೇಳ್ತಾರೆ ರೀ, ದೇವ್ರ ಇದ್ದಂಗೆ ಇರಬೇಕ್ರಿ. ಅವ್ರ ಮಾಲ್ಗಳಿಗೆ ಹೋಗಲಿ, ಪಿಕ್ಚರ್ಗೆ ಹೋಗಲಿ, ಏನು ಅನ್ನುವಂಗಿಲ್ಲ ರೀ. ಹೋಗಿ ಬರ್ತೇನೆ ರಿಜಕ್ಕ, ಹ್ಞೂ ಹೋಗ್ಬಾರವಾ ನಕ್ಕೊಂತ ಹೇಳ್ಬೇಕ್ರಿ. ಹ್ಞೂ ಹೋಗ್ರಿ ಲಘು ಬರ್ರಿ ಅಂತ ಸೈತನ್ಬಾರ್ದ್ರಿ. ಅವಾಗ ನಾವೇನು ಮಾಡ್ತೇವ್ರಿ, ವೃದ್ಧಾವಸ್ಥೆ ಬಂದಮೇಲೆ ಒಂದು ಸ್ವಲ್ಪ ಅಧ್ಯಾತ್ಮದೊಳಗೆ ಹೋಗೋಣ ತಡಿ ಅಂತೇಳಿ ಜೋರು ಜೋರು ಹಾಡು ಹೇಳ್ಕೊಂತ ಕುಂತ್ವಿ. ಆಗ್ಬಾರ್ದ್ರಿ. ನಮ್ದು ಅಧ್ಯಾತ್ಮದ ಸಾಧನೆ ಸಹಿತ ಇನ್ನೊಬ್ರಿಗೆ ತೊಂದರೆ ಕೊಡಲಾರ್ದಂಗೆ ಇರಬೇಕು. ನಾಮಸ್ಮರಣೆ ಸಹಿತ ಆಂತರಿಕವಾಗಿ ನೀವು ದೇವಸ್ಥಾನಕ್ಕೆ ಹೋಗ್ತೇವೆ ಅಂತ ಹೇಳಿದ್ರು ಸಹಿತ ಚಲೋ ಮಳಿಗಿಳಿ ಬರಲಾರ್ದವಾಗ ಅಷ್ಟೇ ಹೋಗ್ಬೇಕ್ರಿ. ಎಲ್ಲರು ಹೋಗಿ ಬಿದ್ದು ಬಂದ್ರೆ ಆಮೇಲೆ ಅವ್ರಿಗೆ ತ್ರಾಸ, ಆಮೇಲೆ ಎಲ್ಲಿ ಕಳಿಸೋದು ಕಳ್ಸಂಗಿಲ್ಲ. ಅವ್ರು ನಮಗೆ ಪೂಜೆ ಮಾಡಾಕ ನಿಂತ್ವಿ, ಯಪ್ಪ ಪೂಜೆ ಐತೆ, ಹೂ ತಂದ್ಕೊಡು, ಅದು ತಂದ್ಕೊಡು, ಇದು ತಂದ್ಕೊಡು. ಆವಾಗ ಏನು ಮಾಡ್ಬೇಕ್ರಿ, ಪೂಜೆ ಸಹಿತ ಬಿಟ್ರು ಚಲೋನೋ ರೀ. ಮನ್ಯಾಗಿನ ಮಂದಿ ಮಾಡ್ಕೋತಾರ್ರಿ ಅವ್ರು, ಅವ್ರದೆಲ್ಲ ಗೊತ್ತಿರ್ತೈತೆ. ಅದಕ್ಕಾಗಿ ಸುಮ್ಮನೆ ಸ್ನಾನ ಮಾಡಿ ರತ್ನೈಹಿ ಕಲ್ಪಿತ ಮಾಸನಂ ಹಿಮಜಲೈಹಿ ಮಾನಸ ಪೂಜಾ ಮಾಡೋದು ಚಲೋ ರೀ. ಗಂಟಿ ತಿಕ್ಕೊಡ್ರಿ, ತಂಗಿ ತಿಕ್ಕೊಡ್ರಿ, ಹೂ ತಂದ್ಕೊಡ್ರಿ, ನೈವೇದ್ಯ ಮಾಡಿಕೊಡ್ರಿ, ಅದು ತ್ರಾಸರಿ. ಈ ವೃದ್ಧಾವಸ್ಥಾ ಒಂದು ಜೀವನದ ಮುಪ್ಪಿನ ಕಾಲ ಹೇಗಿದೆ ಅಂತ ಹೇಳಿದೆ. ಆದರೆ ಸಣ್ಣವರು ಇದ್ದಾಗ ಒಗರ್ರಿ ಮಾವಿನ ಹಣ್ಣಂಗೆ, ಮಧ್ಯ ವಯಸ್ಸ ಹುಳಿ ಇರ್ತೈತ್ರಿ. ವೃದ್ಧವಾದ ಹಣ್ಣಾಗ ಪಕ್ವ ಆತಪ್ಪ ಅಂತ ಹೇಳಿದ್ರೆ ಸಿಹಿ ಆಗ್ತೈತ್ರಿ. ಹಂಗೆ ಯಾರ ಜೊತೆ ಒಗರ್ತನ ಇಲ್ಲ, ಹುಳಿತನ ಇಲ್ಲ, ಸಿಹಿ ಆಗಿರ್ಬೇಕ್ರಿ. ಸ್ವೀಟ್ ಮಾತಾಡೋದಿದ್ರೆ ಮಾತಾಡ್ರಿ, ಇಲ್ಲಂದ್ರೆ ಸುಮ್ಮನೆ ಮೌನ. ಈ ಜೀವನ ಬಂದಿದ್ದು ಎಲ್ಲ ಅನುಭವಗಳನ್ನು ಅನುಭವಿಸಿರ್ತೇವ್ರಿ. ಅದಕ್ಕಾಗಿ ಹೇಳ್ತಾರೆ ಅವರು, ನಾವೆಷ್ಟು ಹಿಟ್ಟು ತಿಂದಿರ್ತೇವೋ ಅಷ್ಟು ಅವರು ಉಪ್ಪು ತಿಂದಿರ್ತಾರೆ. ಅನುಭವ ಹೆಚ್ಚಿರ್ತೈತ್ರಿ. ಒಂದು ವೇಳೆ ಓಲ್ಡ್ ಏಜ್ದವ್ರದ್ದು ಉಪದೇಶವನ್ನು ತೆಗೆದುಕೊಂಡ್ರೆ ನಮ್ಮ ಜೀವನ ಎಷ್ಟೋ ಸುಗಮ ಆಗ್ತೈತ್ರಿ. ಅದು ತಗೊಳ್ಳಿಕ್ಕೆ ಇವ್ರು ರೆಡಿ ಇರಬೇಕಲ್ರಿ. ಅದಕ್ಕಾಗಿ ಹಳೆ ಬೇರು ಹೊಸ ಚಿಗಿರು ಇದ್ದರೇ ಒಂದು ಗಿಡ ಸುಂದರ ರೀ. ಹಳೆ ಬೇರೆ ಇಲ್ಲಪ್ಪ ಅಂತ ಹೇಳಿದರೆ ಆ ಚಿಗುರು ಯಾವಾಗ ಒಣಗಿ ಹೋಗ್ಬಿಡ್ತೈತಿ. ಅದಕ್ಕಾಗಿ ಮನೆಯಲ್ಲಿ ತಂದೆ ತಾಯಿಗಳು ಇರಲೇಬೇಕ್ರಿ. ಹಮ್ದೋ ಹಮಾರ್ದೋ ಅಂತ ಹೇಳ್ತಾರೆ, ಬರೀ ಹಮ್ದೋ ಹಮಾರ್ದೋ. ಅವ್ರ ಪಿಚಿಗೆ ದೋಕಿದ್ರು ಜನ. ನಾವು ಬರೇ ಮುಂದೆ ನೋಡೋರ್ರಿ, ಹಿಂದೆ ನೋಡೋರ ಅಲ್ಲ ನಾವು. ಅದಕ್ಕಾಗಿ ತಂದೆ ತಾಯಿಗಳ ಸೇವೆ ಪ್ರತ್ಯಕ್ಷ ದೇವತೆ ರೀ. ತಂದೆ ತಾಯಿಗಳಂದ್ರೆ ಪ್ರತ್ಯಕ್ಷ ದೇವತೆ, ಅಜ್ಜ ಅಜ್ಜಿ ಪ್ರತ್ಯಕ್ಷ ದೇವತೆ, ನಮ್ಮ ಪೂರ್ವಜರು. ನಮ್ದು ಬ್ಲಡ್, ಅವ್ರದ್ದು ಬ್ಲಡ್ ನಮ್ಮ ಶರೀರದಲ್ಲಿ ಓಡಾಡ್ತಾ ಇದೆ. ಅವರ ಸೇವೆನೇ ನಮ್ಮ ಪರಮ ಗುರಿ. ಇಲ್ಲದೇ ಇದ್ದರೆ ವ್ಯರ್ಥ ರೀ. ಕೊನೆಗಾಲಕ್ಕೆ ಪಶ್ಚಾತ್ತಾಪ ಪಡ್ತಾನೆ ರೀ. ನಮಗೂ ನಮ್ಮ ಮಕ್ಕಳು ಮಾಡ್ತಾವೆ ನೋಡ್ರಿ, ಹಚ್ಚ ಹುಚ್ಚ ಮಾಡುವಾಗ ಅವಾಗ ನೆನಪು ಬರ್ತೈತಿ. ಇದ್ದಾಗ ನೋಡಂಗಿಲ್ಲ ರೀ, ಆಮೇಲೆ ಫೋಟೋ ತೊಗೊಂಡು ಹೋಗಿ ಪೂಜೆ ಮಾಡ್ತಾರ್ರಿ. ಎಲ್ಲಿ ಹೋದ್ರು ರೀ ಹಿರಿಯರ ಕಾಟ ಐತೆ ನಕ್ಕತ್ತಾರ್ರಿ.
ಅವ್ರು ಗೊತ್ತಾಗ್ಬಿಟ್ಟಿದ್ರಿ, ಏನಾರು ಹೇಳ್ಬೇಕು ನೋಡ್ರಿ ಅವರು ಜ್ಯೋತಿಷ್ಗಾರರು, ಅವರು ಏನು ಹೇಳ್ಬೇಕ್ರಿ, ಇವ್ರು ನೋಡ್ರಿಂಗಿಲ್ಲ ಅನ್ನೋದು ಗೊತ್ತಿರ್ತೈತಿ. ಅದಕ್ಕೆ ಎಲ್ಲರಿಗೂ ಹಿರಿಯರ್ ಕಾಟೈತಿ, ಹಿರಿಯರ್ ಮಾಡ್ರಿ ನೀವು. ತಂಗಿ ಇಟ್ಟು ನೀರಿಟ್ಟು ಅವಾಗ ಏನೂ ತಿನ್ನಿಸ್ಲಾರ್ದವ್ರು ಈಗ ಎಡಿ ಮಾಡಿ ತಿಂತಾರಂತ, ಉಪಯೋಗ ಇಲ್ಲ ರೀ. ಅದಕ್ಕಾಗಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಯಾನ ನವದ್ಯಾನಿ ಕರ್ಮಾಣಿ ತಾನಿ ಸೇವಿತ ವ್ಯಾನಿ. ಈ ಕರ್ಮ ಮಾಡು, ಏನಂದ್ರೆ ತಂದೆ ತಾಯಿಗಳ ಸೇವೆ ಮಾಡು, ಮತ್ತೆ ಜೀವನ ಬರಂಗಿಲ್ಲ ರೀ. ಅದಕ್ಕಾಗಿ ಅವರ ಹಿರಿಯರ ಆಶೀರ್ವಾದ ಇದ್ರೆ ನಮಗೆ ಅಸಾಧ್ಯ ಇದ್ದಿದ್ದು ಸಾಧ್ಯ ಆಗ್ತೈತಿ ರೀ. ನಮ್ಮ ಮನೆಯಲ್ಲಿ 100 ವರ್ಷದ ಅಜ್ಜಿ ಇದ್ಲೇ ರೀ, ನಮ್ಮ ಅಪ್ಪನ ತಾಯಿ ಇದ್ಲೆ. ಆ ತಾಯಿ ಸೇವೆ ಮಾಡಿದ್ದನ ಕೃಪಾ ರೀ ನಮಗೆ. ಆ ಅವಳು ಇರೋ ತನಕ ಎಷ್ಟೋ ಬಡತನ ಇತ್ತು, ಅಣ್ಣಂದ್ರೂ ಹೊರಗೆ ಹೋಗಿದ್ರು, ಏನೂ ಇಲ್ಲ. ನಮ್ಮ ಅಪ್ಪ ಅಮ್ಮ ನಮ್ಮ 100 ವರ್ಷದ ಅಜ್ಜಿ ಇದ್ದು ನಾನಿದ್ದೆ. ಆ 100 ವರ್ಷದ ಅಜ್ಜಿ ಏಳಿಗೆ ಬರ್ತಿದ್ದಿಲ್ಲ, ಕೂಡ್ಲಿಕ್ಕೆ ಬರ್ತಿದ್ದಿಲ್ಲ. ಅವಳು ಸೇವೆ ಮಾಡಿದ್ದರ ಒಂದು ಆಶೀರ್ವಾದದಿಂದಲೇ ನಿಮ್ಮಂಥವ್ರೆಲ್ಲರೂ ನನಗೆ ಪ್ರೀತಿ ಮಾಡ್ತಾರೆ. ಅದಕ್ಕಾಗಿ ಕೃಷ್ಣನು ಸಹಿತ್ರಿ ಅವರ ಗುರು ಹಿರಿಯರ ಸೇವೆ ಭಾಳ ಮಾಡ್ತಿದ್ದ ಅಂತ, ದುರ್ವಾಸ ಮುನಿ ಬಂದಾಗ ಸ್ವತಃ ತಾನೇ ಅವರ ಸೇವೆಗೆ ನಿಂತಿದ್ದ ಅಂತ, ನಿಂತಾಗ ದುರ್ವಾಸರು ಹೇಳಿದ್ರಂತ ನನಗೆ ಪಾಯಸ ಮಾಡ್ತಂತು ಕೊಡು ಅಂದ ಅಂತ. ಅಂದ ಕೂಡಲೇ ಇಷ್ಟು ದೊಡ್ಡ ಬೊಗಾಣಿ ತುಂಬ ಹುಗ್ಗಿ ಮಾಡ್ಕೊಂಬಂದ ಅಂತ. ಮಾಡ್ಕೊಂಬಂದ್ಮೇಲೆ ಅವನಂದ ಅಂತ, ತಗೋ ಅದೆಲ್ಲ ನಿನ್ನ ಮೈಗೆ ಹಚ್ಕೊಂಡ ಅಂತ. ಕೃಷ್ಣ ತನ್ನ ಮೈಗೆಲ್ಲ ಹಚ್ಕೊಂಡ ಅಂತ. ಹಚ್ಕೊಂಡಿದ್ದಕ್ಕನ ಆ ಗುರು ಹಿರಿಯರ ಮಾತನ್ನು ಕೇಳಿ ಅದನ್ನು ಹಚ್ಕೊಂಡಿದ್ದಕ್ಕನ ಅವನ ಶರೀರ ಎಲ್ಲವೂ ವಜ್ರ ಶರೀರ ಆಗ್ತೈತಿ. ಆದರೆ ಆ ಹುಗ್ಗಿ ಬರೇ ಒಂದು ಹೆಬ್ಬಟ್ಟಿನ ಕಾಲಿಗಷ್ಟು ಸಾಲಿರಂಗಿಲ್ಲ ರೀ, ಅದು ಕಡಿಮೆ ಬಿದ್ದಿರ್ತೈತಿ. ಅವಾಗ ಅವನು ಕೊನೆಗೆ ಆ ಹೆಬ್ಬಟ್ಟಕ್ಕನ ಬಾಣ ತಗಲಿ ಅವನು ಸಾವನ್ನಪ್ತಾನೆ. ಆದರೂ ಸಹಿತ ಸಾವನ್ನ ಅವನು ಸ್ವೀಕಾರ ಮಾಡಿರ್ತಾನೆ. ಆ ಗಾಂಧಾರಿ ಹೇಳ್ತಾ, ನನ್ನ ಮಕ್ಕಳ ಮುಂದೆ ನನ್ನ ಮುಂದೆ ನನ್ನ ಮಕ್ಕಳು ಹ್ಯಾಂಗೆ ಸತ್ತು, ನಿನ್ನ ಮುಂದೆ ನಿನ್ನ ಮಕ್ಕಳು ಸಾಯಿರಿ, ಆಮೇಲೆ ನಿನ್ನ ಸಾಯಿ ಅಂದಿರ್ತಾಳೆ, ಹಂಗೆ ಆಗಲಿವ ಚಲೋ ಹೇಳಿದಿ ಅಂಥೇಳಿ ಅದು ಸಹಿತ ಸ್ವೀಕಾರ ಮಾಡಿರ್ತಾನೆ. ಅದಕ್ಕಾಗಿ ಇಲ್ಲಿ ಹೇಳುವಂತಹ ಪ್ರಯತ್ನ ಏನು ಮಾಡ್ತಾ ಇದ್ದೇನಂತ ಹೇಳಿದರೆ, ಜೀವನದಲ್ಲಿ ತಿಳಿದು ನೋಡಿದ್ದೇ ಆದರೆ ಎಲ್ಲದರಲ್ಲಿಯೂ ದೋಷದಲ್ಲಿ ಸುಖ ಇಲ್ಲ ರೀ. ಜನ್ಮದೊಳಗೆ ಸುಖ ಐತೇನೋ ಅದೂ ಸುಖ ಇಲ್ಲ ರೀ. ಒಂದು ಶಿವ ಅಪರಾಧ ಸ್ತೋತ್ರ ಮದರಿ, ಆ ಶಿವ ಅಪರಾಧ ಸ್ತೋತ್ರದಲ್ಲಿ ನಾವು ಹುಟ್ಟದಾಗಿಂದ ಹಿಡಿದು ಸಾಯೋವರೆಗಿನ ಕತಿ ನಮ್ದ ಅದಲ್ಲ. ಹುಟ್ಟುತ್ತೇನೆ ಆದವು ಕರ್ಮ ಪ್ರಸಂಗಾತ್ ಕಲಯತಿ ಮಾತೃ ಕುಕ್ಷಿತಮ್ಮ ವಿಣುಮೂತ್ರ ಮೇಧ್ಯ ಮೇಧ್ಯ ಕೊತಯತಿ ನಿತರಾಮ್ ಜಾಟರೋ ಜಾತ ವೇದಾಹ ಯದ್ಯದ್ವೈ ತತ್ರ ದುಃಖಂ ಕೊತಯತಿ ನಿತರಾಮ್ ಜಾಟ ಶಕ್ಯತೆ ಕೇನ ವಕ್ತು ಕ್ಷಂತವ್ಯೋ ಮೇ ಅಪರಾಧ ಶಿವ ಶಿವ ಭೋ ಶ್ರೀ ಮಹಾದೇವ ಶಂಭೋ. ಅಂದ್ರೆ ಹೊಟ್ಟೆಯಾಗಿದ್ದಾಗ ಆರಾಮೈತೇನ್ರಿ, ಹುಟ್ಟಿದಾಗ ಅಲ್ಲೇನು ತುಸಾ ತ್ರಾಸದ, ಅದು ಸಹಿತ ಮಲಮೂತ್ರದೊಳಗೆ ಅದು ಸಹಿತ ಉಲ್ಟಾ ಕೂಡ್ಬೇಕು. ಆಮೇಲೆ ಅವನು ಹುಡ್ತಾನ, ಹುಟ್ಟಿದ್ರೆ ಏನು ಸುಖ ಐತ್ರಿ? ಅದೂ ಇಲ್ಲ ರೀ. ಹುಟ್ಟಿದ ಕೂಡಲೇ ಪಾಪದು ಮಲಗ್ತಿರ್ತೈತಿ, ಬಂದ್ರೆ ನೋಡು ಕಾಕ ಬಂದ ನೋಡು ಅಂತ. ಪಾಪ ನಿದ್ದೆ ಕೆಡಿಸಿದ್ರೆ ಎಷ್ಟು ಸಿಟ್ಟು ಬರ್ಬೇಕ್ರಿ? ಪಾಪದಕ್ಕೆ ಏನಿಲ್ಲ, ಸುಮ್ಮ ಕೈ ಕಟ್ಕೊಂಡು ಮಲ್ಕೊಂಡಿರ್ತೈತಿ. ತಗೋ ಹಣ, ಹಣ ಇದ್ರೆ ಇರ್ತಿ, ಇಲ್ಲಂದ್ರೆ ಹೆಣ ಆಗೋ ತನಕ ಹಣದ ಹಣ ಕೊಡ್ತಾರೆ. ಅದು ಹಿಡ್ಯಾಕೊಲ್ಲಂತ ತುರುಕ್ತಿರ್ತಾರೆ. ಅದಕ್ಕೆ ಇಲ್ಲೇ ಹೊಟ್ಟೆಗರ ಇದ್ದಾಗ ಅದು ಬೇಕಾತ್ರಿ, ಮಲಮೂತ್ರದೊಳಗೆ ಇದ್ದಿದ್ದು ಬೇಕಾತ, ಹೊರಗೆ ಬಂದ್ರೆ ಏನು ಗುಂಗಾರ ಕಡಿಯೋದ್ರಿ ಅಂತ ಚಿರ್ತಾವ್ರಿ ಅವು. ಒಂದು ಗುಂಗಾರ ಕಡಿದ್ಕೊಳ್ಳಿ ಏನು ಆದಂಗೆ ಇಡೀ ರೂಮ್ ಎಲ್ಲ ಈಕೋ ಆಗ್ಬೇಕು, ಪ್ರತಿಧ್ವನಿ ಆಗ್ತೈತೆ, ಅಂಥ ಕೆಟ್ಟ ಚಿರ್ತಾವ್ರಿ. ಅದಕ್ಕೆ ಎಷ್ಟು ತ್ರಾಸು ಆಗ್ತೈತ್ರಿ. ಅವು ದುಪ್ಟಿ ಗಿಪ್ಟಿ ಇರ್ತಾವ ನೋಡ್ರಿ, ಅವು ಎಲ್ಲ ಎಲ್ಲೆಲ್ಲರ ಒಣಗಾಕ್ ಹಾಕಿರ್ತಾರ, ಅದು ತುಂಬ ಇರ್ವಿ ಹತ್ತಿರ್ತಾವ, ಅಂಥದ ತಂದು ಹಾಕ್ಬಿಡ್ತಾರೆ ಲೈಟ್ ಇಲ್ದಾಗ, ಅವು ಎಲ್ಲ ಇರ್ವಿ ಕಡ್ದಾಗ ಅದೂ ಅಳ್ತೈತ್ರಿ. ಅದು ಆ ಮಗುಗೆ ನಿದ್ದೆ ಬಂದಿರ್ತೈತಿ, ಅವಾಗ ತಾಯಿ ಹಾಲು ಕುಡ್ಸಕ್ಕೆ ಹೋಗ್ತಾನಂತ, ಹಾಲು ಕುಡ್ಬೇಕನ್ನುವಾಗ ಅದಕ್ಕೆ ಜೋಳಿಗ್ಯಾಗ ಹಾಕಿ ತೂವಾಕ್ ಶುರು ಮಾಡ್ತಾರೆ. ಮೂಕ ಜೀವನ ರೀ, ಏನು ಮಾಡ್ಬೇಕನ್ನೋದು ಗೊತ್ತಾಗಂಗಿಲ್ಲ. ಬಾಲ್ಯಾವಸ್ಥಾನೂ ಅಷ್ಟ ಕಷ್ಟದ ರೀ. ಯೌವನಾವಸ್ಥಾದೊಳಗೆ ಬಂದ್ರೂ ವಿಷಯ ವಿಷಧರೈಹಿ ಅಂತ ಹೇಳ್ತಾರೆ, ಪಂಚ ವಿಷಯಗಳು ಎಲ್ಲ ಕಡೆ ಅಟ್ರಾಕ್ಟ್ ಮಾಡ್ತಿರ್ತಾವ. ಈ ಯೌವನಾವಸ್ಥೆದೊಳಗೆ ಸೀದಾ ಮಾರ್ಗ ಹಿಡಿದ್ರೆ ಅವ್ರದ್ದು ಜೀವನ ಎಲ್ಲ ಸುಸೂತ್ರ ರೀ. ಇಲ್ಲದೇ ಇದ್ದಿದ್ದೆ ಆದರೆ ಕೊನೆಯವರೆಗೂ ಸಹಿತ ಅವ್ನು ಗೋಡಾಟನ ಗೋಡಾಟ್ರಿ, ಅವಾಗೂ ಸುಖ ಇಲ್ಲ.
ಬಾಲ್ಯಾವಸ್ಥಾದೊಳಗೂ ಸುಖ ಇಲ್ಲ, ಯೌವನಾವಸ್ಥೆಯಲ್ಲೂ ಸುಖ ಇಲ್ಲ, ಹಾಗೆ ವೃದ್ಧಾವಸ್ಥಾದಲ್ಲಿ ಅದರಂತೂ ಬೇಡವೇ ಬೇಡ. ಸೌ ಬಿಮಾರಿಕಾ ಏಕ್ ನಾಮ್ ಹೇ ವೃದ್ಧಾಪ್ಯ ಅಂತ ಹೇಳ್ತಾರೆ. 100 ಕಾಯಿಲೆಗಳ ಹೆಸರೇ ಒಂದು ವೃದ್ಧಾಪ್ಯ. ಕಣ್ಣು ಕಾಣಿಸಂಗಿಲ್ಲ, ಕಿವಿ ಕೇಳಿಸಂಗಿಲ್ಲ, ಕೈ ಕಾಲ್ದವ್ರ ಶಕ್ತಿ ಇರಂಗಿಲ್ಲ, ಹಿಂದಿನ ವಿಚಾರಗಳೆಲ್ಲ ಬರ್ತಿರ್ತಾವ, ಮುಂದೆ ನೋಡಿದ್ರೆ ಶೂನ್ಯ ಅನಿಸ್ತೈತಿ, ನನ್ನ ಜೀವನ ಏನಪ್ಪ ಅಂತೇಳಿ ಎಷ್ಟೋ ಪರಿತಾಪಿಸ್ತಿರ್ತಾರೆ. ಅದು ಸಹಿತ ಹೇಳ್ತಾರೆ ವೃದ್ಧಾಪ್ಯದಲ್ಲಿ ಹೆಂಡತಿ ಸತ್ರ ಭಾಳ ತ್ರಾಸ ಅಂತ ಹೇಳ್ತಾರೆ. ಎದಾಗ ಕಾಲ ಕಾಲಕ್ಕೆ ಸಮರ್ಪಯಾಮಿ ಮಾಡೋಕ್ಕಿನ ಕೊಟ್ಟಕ್ಕೆ ತಂದ್ಬಿಟ್ರೆ ಯಾರು ಬಂದು ಕಾಳಜಿ ಮಾಡಬೇಕ್ರಿ? ಅದಕ್ಕಾಗಿ ಹೇಳ್ತಾರೆ ವೃದ್ಧಾಪ್ಯದಲ್ಲಿ ಮಕ್ಕಳ ಸತ್ರ, ವೃದ್ಧಾಪ್ಯದಲ್ಲಿ ಹೆಣ್ಮಕ್ಳದ ಗಂಡ ಸತ್ರ, ಆ ಜೀವ ವಿಲಿ ವಿಲಿ ಒದ್ದಾಡ್ತೈತ್ರಿ. ಮಾಡ್ಬೇಕಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇರಂಗಿಲ್ಲ, ಯಾರಿಗೂ ನಂದ ದೈಹಿಕವಾಗಿನೂ ಆರ್ಥಿಕವಾಗಿನೂ ಕ್ಷೀಣ ಆಗಿರ್ತೇವೆ. ಭಾಳ ಕಷ್ಟ ಇದೆ ರೀ. ನಮ್ದು ಆಶ್ರಮದೊಳಗೆ ವಾನಪ್ರಸ್ಥಾಶ್ರಮ ಅಂತೇಳಿ ಒಂದು ಕೋರ್ಸ್ ಮಾಡಿದ್ದಿರ್ರಿ, ಎಲ್ಲ ಓಲ್ಡ್ ಏಜಿನವ್ರದ್ದು ರೀ, ಎಲ್ಲಾರ್ದು ಒಂದೊಂದು ಕತೀರಿ. ಕಿಮಹಗಂ ಸಾಧುನಾ ಕರವಂ ಕಿಮಹಗಂ ಪಾಪ ಮಕರ ಮಿತಿ ಅಂಥೇಳಿ ಪಶ್ಚಾತ್ತಾಪ ಪಡಲಾರ್ದಂತೆ ಈಗಿನಿಂದಲೇ ನಮ್ಮ ಜೀವನವನ್ನು ಸುಧಾರಿಸ್ಕೋಬೇಕು. ಇಷ್ಟು ವಿಚಾರ ಬರ್ತಾವಂತ್ರಿ, ನಾವು ಸಾವಿನ ಕಾಲದಲ್ಲಿ ಅವೆಲ್ಲ ಮದ್ದಿನ ಕಾಲದ ಕ್ಯಾಮ್ರಾ ಇದ್ದು ನೋಡ್ರಿ, ಚಕ್ 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 ತೆಗಿತಿದ್ವಿ ಫೋಟೋ. ಅದು ಕೊನೆಗೆ ಒಂದು ಫೋಟೋ ಇದ್ದಾಗನ ರಿವರ್ಸ್ ಮಾಡ್ತಾರೆ, ಅದ್ರ ರೀಲ್ ಹೊರಗೆ ತೆಗಿಬೇಕಂದ್ರೆ. ಹೇಗೋ ಹಾಗೆ ಇಷ್ಟು ಜೀವನ ತುಂಬೆಲ್ಲ ಮಾಡಿದ್ದು ಸಾವಿನ ಕಾಲದಲ್ಲಿ ಅವೆಲ್ಲ ಕಣ್ಣು ಮುಂದೆ ಬರ್ತಾವಂತ. ಒಳ್ಳೇದು ಮಾಡಿದ್ರೆ ಒಳ್ಳೇದ ಬರ್ತೈತಿ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದನ್ನೇ ಬರ್ತೈತಿ. ಭಲ ಕೀಜೆ ಭಲ ಹೋಗ, ಬುರಾ ಕೀಜೆ ಬುರಾ ಹೋಗ, ಯಹಿ ಲಿಖ ಲಿಖ ಕೇ ಕ್ಯಾ ಹೋಗ. ಪಶ್ಚಾತ್ತಾಪ ಪಡ್ತಾನ್ರಿ ಮನುಷ್ಯ. ಎಷ್ಟು ಮಂದಿ ಅಂತಾರೆ ಎಷ್ಟು ಪುಣ್ಯವಂತರು ನೋಡುವ ನಿಮಗೆ, ಈಗ ಭಗವದ್ಗೀತಾ ಎಲ್ಲ ಕರಗತ ಆಗಿಬಿಟ್ಟೈತಿ, ಅವಾಗ ಮಾಡಲಿಲ್ಲ ನಾವು, ಮನೆಯಿಂದ ಕೆಲಸ ಕೆಲಸ ಅಂಥೇಳಿ ಮನೆ ಮಂದಿದೆಲ್ಲ ಮಾಡಿದ್ವಿ, ಮನೆ ಮಂದಿ ಎಲ್ಲ ನೋಡ್ತಾರೆ. ಅದಕ್ಕಾಗಿ ಜೀವನದಲ್ಲಿ ಇನ್ನೂ ಅದಾವ್ರಿ ಮಾನವೀಯ ಮೌಲ್ಯಗಳು ಅದಾವ್ರಿ. ವಿವಿಕ್ತ ದೇಶ ಸೇವಿತ್ವ ಮಾರ್ತಜ್ಜನ ಸಂಸದಿ ಮುಂದೆ ಬರ್ತಾವ್ರಿ. ಆದರೂ ಸಹಿತ ಇವು ಜನ್ಮ ಮೃತ್ಯು ಜರ ವ್ಯಾಧಿ ರೀ. ವ್ಯಾಧಿಯರ ವ್ಯಾಧಿ ಅಂದ್ರೆ ರೋಗ ರೀ. ಯಾವಾಗ ಬಂದು ಅಟ್ಯಾಕ್ ಆಗ್ತಾವ ಅದ ಗೊತ್ತಿಲ್ಲ ರೀ, ಗೊತ್ತಿಲ್ಲರಿ. ಈಗಿನ ಕಾಲಕ್ಕರು ಗೊತ್ತಿಲ್ಲರಿ, ನಾ ಇವತ್ತು ನಾಳಿನ ತನಕ ಆರಾಮಿರ್ತೇನೆ ಅನ್ನೋದು ಗೊತ್ತಿಲ್ಲ ರೀ. ಹಿಂಗೆ ಕುಂತಿದ್ದೆ ರೀ, ಮೈ ನಡಕ್ಕೆ ಬಂದು ಚಿಕನ್ ಗುಣ್ಯಾನ ಬಂದ್ಬಿಡ್ತು ರೀ, ಹೇಳಕ್ಕ ಬರಲಿಲ್ಲ, ಕೂಡಕ್ಕ ಬರಲಿಲ್ಲ. ಒಬ್ಬೊಬ್ರು ಎಲ್ಲರಿಗೂ ವೈರಲ್ ಇನ್ಫೆಕ್ಷನ್ ಅನ್ನಕತ್ತಾರೆ ರೀ, ಅದಕ್ಕೆ ಚಿಕನ್ ಗುಣ್ಯಾ ಅನ್ನಕತ್ತಿಲ್ಲರಿ, ಒಂದು ಸ್ವಲ್ಪ ಚಲೋ ಹೇಳಕತ್ತಾರೆ. ವೈರಲ್ ಇನ್ಫೆಕ್ಷನ್ ಅಂತ ಹೇಳಿದರೆ ವೈರಲ್ ಹಾಕ್ಕೊತ ಹೋಗ್ತೈತೆ ಅದು, ಒಬ್ರಿಗೊಬ್ರು ಹಂಗೆ ಒಪ್ಕೊತ ಹೋಗ್ತೈತೆ ಅದು. ಯಾರ್ದಾರ ಪಾಪ ಅಂಥೇಳಿ ಅವ್ರ ಮನೆಗೆ ಭೇಟಿ ಆಗಕ್ಕೆ ಹೋದ್ರಿ, ಕರ್ಕೊಂಡು ಬರುದರಿ ಅದು. ನಿಮ್ಮ ಮನೆಯಾಗಿನ ಮಂದಿ ಎಲ್ಲ ಮಲ್ಕೊಂಡ ಮೇಲೆ ನಿಮಗೆ ಯಾರು ಒಂದು ಬಂದರು ಅವ್ರು ಕೊಟ್ಟು ಕಳಿಸೋದರಿ. ಅದು 1 ವರ್ಷ ಆದರೂ ಸಹಿತ ಜಾಯಿಂಟ್ಸ್ ಪೇನ್ ರೀ. ಅವು ಅತೀ ಶೀಘ್ರವಾಗಿ ವೃದ್ಧಾಪ್ಯದೊಳಗೆ ಏನಾಗ್ತೈತೆ ಅನ್ನೋ ಝಲಕದಕ್ಕೆ ಲಾಜ ಟ್ರೈಲರ್ ತೋರಿಸ್ಬಿಡ್ತಿದ್ರಿ. ಅದು ಏನಾಕ್ನು ಬರಂಗಿಲ್ಲ, ಕೂಡಾಕ್ನು ಬರಂಗಿಲ್ಲ ರೀ. ಆ ಶರೀರ ಮೂಮೆಂಟ್ ಆಗೋದಿಲ್ಲ. ವ್ಯಾಧಿ ಎಂತೆಂಥ ವ್ಯಾಧಿ ಅದಾವ್ರಿ, ಕೇಳವಾದ್ರೆ ನರಕ ಸದೃಶ ರೀ. ದವಾಖಾನೆ ಅಂದ್ರೆ ನರಕ. ನರಕ ಎಲ್ಲಿದೆ ಅಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆದಲ್ಲಿದೆ. ಇವು ಏನ್ಬಿಡ್ರಿ ಹೈಫೈ ಇದ್ದಿರ್ತಾವೋ, ಇಲ್ಲಿ ಚಲೋ ಡಾಕ್ಟರ್ ಬರ್ತಾಳೆ, ನಗ್ನಕ್ಕೂಂತ ಸಿಸ್ಟರ್ ಬರ್ತಾಳೆ. ಆದರೆ ಸರ್ಕಾರಿ ಆಸ್ಪತ್ರೆದೊಳಗಿಂದ ಬಾತ್ರೂಮ್ ಸ್ವಚ್ಛ ಇರಂಗಿಲ್ಲ, ಅಲ್ಲಿ ಬೆಡ್ ಸರಿ ಇರಂಗಿಲ್ಲ, ಅಲ್ಲಿ ಬರಿದಿರುವಂತಹ ಜನರೆಲ್ಲರೂ ಎಂತೆಂಥ ಜನರು ಬಂದಿರ್ತಾರೆ. ಆ ರೋಗ ಆಗಿದ್ದವ್ರು ನೋಡಿದಂತರ ಬೇಡ ಬೇಡ್ರಿ. ಕ್ಯಾನ್ಸರ್ ಆಸ್ಪತ್ರೆಗಂದ್ರೆ ಎಂದೂ ಹೋಗಲಾರ್ದಂತೆ ಆ ಪರಮಾತ್ಮ ನಮಗೆ ಕೃಪಾ ಮಾಡಬೇಕ್ರಿ. ಬಹಳ ತ್ರಾಸದ.
ಈ ವ್ಯಾಧಿಗಳು ಹ್ಯಾಂಗೆ. ಅದಕ್ಕಾಗಿ ನರೇಂದ್ರ ಮೋದಿಜಿಯವರು ಫಿಟ್ ಇಂಡಿಯಾ ಅಂಥೇಳಿ ನಿನ್ನೆನ ಇವತ್ತು ಇದನ್ನು ಇನಾಗ್ರೇಷನ್ ಮಾಡಿದ್ದಾರೆ ರೀ. ಎದಕ್ಕಂತ ಹೇಳಿದರೆ, ಯಾರು ಯೋಗಾಸನ ಪ್ರಾರ್ಥನಾ ಪ್ರಾಣಾಯಾಮ ಮಾಡ್ತಾರಲ್ಲ ಅವ್ರಿಗೆಲ್ಲ ಭಗವಂತನ ಕೃಪೆಯಿಂದ ಯಾವ ರೋಗಗಳು ಕಡಿಮೆ ಇರ್ತಾವೆ ರೀ. ಆದರೂ ಸಹಿತ ಪ್ರಾರಬ್ಧಕ್ಕನುಸಾರವಾಗಿ ಯಾವಾಗ ಯಾರ್ಯಾರಿಗೆ ಯಾವ ರೋಗ ಬರ್ತದೆ ಅನ್ನೋದು ಗೊತ್ತಿಲ್ಲ ರೀ. ಅದಕ್ಕೆ ಸಿದ್ಧಾರ್ಥಜ್ಜ ರಾತ್ರಿಗೆಲ್ಲ ಕುಳಿತುಕೊಂಡು ಅವರೆಲ್ಲ ಸತ್ಸಂಗ ಮಾಡ್ತಿದ್ರಂತ. ಅವಾಗ ಎಲ್ಲರೂ ಕೇಳ್ತಿದ್ರಂತ್ರಿ, ನಮ್ಗೆ ಇಂಥ ರೋಗ ಬಂದೈತಿ, ಇಂಥ ರೋಗಕ್ಕೇನು ಕಾರಣ ಅಂತೇಳಿ ಸಿದ್ಧಾರ್ಥಜ್ಜ ಅವರ ಪೂರ್ವ ಜನ್ಮದ ವೃತ್ತಾಂತ ಹೇಳ್ತಿದ್ರಂತೆ. ಇದನ್ನು ಮಾಡಿದ್ದಕ್ಕೆ ನಿಮಗೆ ಹಿಂಗಾಗೈತಪ್ಪ ಅಂತೇಳಿ. ಹಂಗೆ ಫೇಮಸ್ ಆಗಿಲ್ಲರಿ ಅವ್ರು ಸಿದ್ಧಾರ್ಥಜ್ಜ. ಇನ್ನಾದರೂ ಸಹಿತ ಎಷ್ಟು ಎಷ್ಟು ಜನ ಬರ್ತಾರೆ ನೋಡ್ರಿ ಇಲ್ಲಿ. ಯಾವ ಒಂದು ಆಸೆ ಆಮಿಷ ಇಲ್ಲದೆ ಕೇವಲ ಸಿದ್ಧಾರ್ಥನ ಗದಿಗೆ ಮುಟ್ಟಿ ಹೋದ್ರೆ ಸಾಕಪ್ಪ ನಾವು ಧನ್ಯರಂತೇವು. ಎದಕ್ಕಂತ ಹೇಳಿದರೆ, ಅವರು ಅದರಂತೆ ಜೀವನವನ್ನು ನಡೆಸ್ಕೊಂಡು ಹೋಗಿದ್ರು. ಒಬ್ಬನಿಗೆ ಬೆನ್ನ ಮೇಲೆ ಗೂನಿತ್ತಂತ್ರಿ, ಯಪ್ಪ ಇದು ಕೂಸಿ ಗೂನು ಹುಟ್ಟುತ್ತಾನರಿ, ಅದು ಗೂನು ಬಂದೈತಿ ಏನು ಮಾಡಬೇಕು ಅಂತೇಳಿ. ಇಲ್ಲ, ಈ ಜೀವ ಹೋದ ಜನ್ಮದೊಳಗೆ ಯಾರ್ದ ಗಂಟು ತಿಂದೈತಿ, ಅದು ಗಂಟು ಬೆನ್ನ ಮೇಲೇನ ಕರ್ಕೊಂಬಂದಿರ್ತದಂತ. ಭಾಳ ದಪ್ಪಿದ್ರೆ ಒಬ್ಬೊಬ್ರು ಸಣ್ಣ ಸಣ್ಣ ಮಕ್ಕಳು ಎಷ್ಟು ದಪ್ಪಿರ್ತಾವ್ರಿ. ಎದಕ್ಕಂತ ಹೇಳಿದ್ರೆ, ಹೋದ ಜನ್ಮದೊಳಗೆ ದಪ್ಪಿದ್ದವ್ರು ನೋಡಿ ನಕ್ಕಿರ್ತಾರ್ರಿ. ಆ ನಕ್ಕಿದ್ದಕ್ಕ ಆ ದಪ್ಪಿದ್ದವ್ರು ಶಾಪ ಕೊಟ್ಟಿರ್ತಾರ್ರಿ. ಅವ್ರು ಮನಸ್ಸು ನೋಯ್ತೈತ್ರಿಪ್ಪ. ನಮ್ಮ ಕೈಯಾಗ ಏನು ಇರ್ತೈತ್ರಿ? ಚಂದಾಚಾರ, ಇವು ಸುಂದರ ಅಥವಾ ಗಿಡ್ಡ ಎತ್ತರ ನಮ್ಮ ಕೈಯಾಗ ಏನಿಲ್ಲ ರೀ. ಎಲ್ಲವೂ ಪ್ರಕೃತಿಯಿಂದ ಆ ಭಗವಂತನಿಂದ ಕೊಡಲ್ಪಟ್ಟಿದೆ. ಎಂಥ ಚಂದ ತಂದಿ ತಾಯಿ ಇರ್ತಾವ್ರಿ, ಎಂಥ ಅಸಹ್ಯ ಮಕ್ಕಳು ಹುಟ್ಟಿರ್ತಾವ, ಎಂಥ ಅಸಹ್ಯ ತಂದಿ ತಾಯಿ ಇರ್ತಾರೆ, ಎಂಥ ಚಂದ ಮಕ್ಕಳು ಹುಟ್ಟಿರ್ತಾವ. ತಂದಿ ತಾಯಿಗ ಕೈಯಾಗ ಇದ್ದಿದ್ರೆ ಅವರ ತೀಡಿ ತಿದ್ದಿ ಚಲೋ ಮಾಡ್ತಿದ್ದಾರ್ರಿ. ಏನಿಲ್ಲ ರೀ, ಎಲ್ಲ ಪರಮಾತ್ಮನ ಕೈಯಾಗದರಿ. ಆ ಪರಮಾತ್ಮ ಏನು ಮಾಡ್ತಾನೆ ಅದ ಖರೆ ರೀ. ಅದಕ್ಕಾಗಿ ಹೇಳ್ತಾರೆ, ವ್ಯಾಧಿ ಅಂತೇಳಿದ್ರೆ ರೋಗಗಳು ರೀ. ಅದಕ್ಕಾಗಿ ಆ ಕ್ಯಾನ್ಸರ್ ಆಸ್ಪತ್ರೆ, ಆ KMC ಅಲ್ಲೆಲ್ಲ ಹೋಗಿ ಬಂದ್ರೆ ತಲೆ ದಿಮ್ಮ ಆಗ್ಬಿಡ್ತೈತಿ. ಒಂದೊಂದು ಸಲ ಯಾರ್ಯಾರು ಅಡ್ಮಿಟ್ ಆಗಿರ್ತಾರೆ, ಭೇಟಿಯಾಗಕ್ಕೆ ನೆನೆಸ್ತಿರ್ತಾರೆ ರೀ, ಬರ್ರಿ ಅಂತೇಳಿ. ಅವಾಗ ಹೋದಾಗ ಅನಿಸ್ತೈತಿ, ಹೇ ಭಗವಂತ, ಭದ್ರಂ ಕರ್ಣೇ ವಿಷ್ಣು ಯಾಮ ದೇವಾಹ, ಭದ್ರಂ ಪಶ್ಯೇ ಮಾಕ್ಷ ಬೀಜ ಛತ್ರಾಹ. ಅಂದರೆ ಭಗವಂತ ಒಳ್ಳೆಯದನ್ನು ನೋಡುವಂತಾಗಲಿ, ಒಳ್ಳೆಯದನ್ನು ಕೇಳುವಂತಾಗಲಿ, ಭಗವಂತನ ಕಡೆ ಪ್ರಾರ್ಥನಾ ಮಾಡ್ಬೇಕ್ರಿ. ಬೆಳಿಗ್ಗೆ ಚಲೋ ಸುದ್ದಿ ಕೇಳುವಂಗಾಗಲಿ, ಚಲೋ ತನ್ನ ನನ್ನ ಕಣ್ಣಿಗೆ ಬೀಳುವಂತಾಗಲಿ. ಮುಜೆ ಮಸ್ತ್ ಮಹೋಲಮಿ ಜೀನೆ ಇದೆ, ನನಗೆ ಒಳ್ಳೆಯವರ ನಡುವೆ ಜೀವಿಸುವಂತಾಗಲಿ. ಪ್ರಾರ್ಥನಾದ ಭಾಳ ಪವರ್ ಅದ ರೀ. ಅದಕ್ಕಾಗಿ ಸಿದ್ಧಾರ್ಥ ಮಠಕ್ಕೆ ಬಂದು ಆ ಸಿದ್ಧಾರ್ಥಜ್ಜನ ಅಲಂಕಾರ ಮಾಡಿದ್ ನೋಡಿ, ಒಂದೆರಡು ಪೇಜ್ ಸಿದ್ಧಾರ್ಥಂದ ಚರಿತ್ರೆ ಓದಿನ ಮುಂದೆ ಹೋಗ್ಬೇಕ್ರಿ. ಬರೇ ಪ್ರದಕ್ಷಿಣೆ ಹಾಕಿ ಇದು ಮಾಡಿದ್ರೆ ಅವನಿಗಷ್ಟು ಸರಿ ಅನ್ಸಂಗಿಲ್ಲ ರೀ. ಇಲ್ಲಂದ್ರೆ ಇಷ್ಟು ತೊಗೊಂಡು ಪುಸ್ತಕ ಇಟ್ಟು ಬಿಡ್ಬೇಕ್ರಿ. ಇಲ್ಲೇ ಮಠದೊಳಗನ ಒಂದು ತೊಗೊಂಡು ಅಲ್ಲೇ ಒಂದು ಸ್ವಲ್ಪ ಓದಿ ಮಂದಿ ಅಲ್ಲೇ ಇಟ್ಟು ಹೋಗುವಂಗನೂ ಒಂದು ವ್ಯವಸ್ಥೆ ಆದ್ರೆ ಭಾಳ ಚಲೋ ರೀ. ಮನೆಯಿಂದ ತೊಗೊಂಡು ಹೊತ್ಕೊಂಡು ಬರೋಕ್ಕಾಗಂಗಿಲ್ಲ ರೀ. ಅದಕ್ಕಾಗಿ ಎಷ್ಟೋ ಮಂದಿ ಸಪ್ತಾಹ ಮಾಡಿ ಬರ್ತಾರೆ ಬಿಡ್ರಿ, ಇಲ್ಲಂತಿಲ್ಲ. 7 ದಿನ ಓದಿ ಸಿದ್ಧಾರ್ಥಜ್ಜನ ಕಳಪ ಅದಕ್ಕಿಟ್ಟು ನಮಸ್ಕಾರ ಮಾಡಿ ನಾವು ಹೋಗ್ತೇವೆ. ಆದರೆ ಒಂದು 2 ಪೇಜ್ ಇಷ್ಟ ಓದಿ ಹೋಗ್ಲಿ ರೀ, ಅಲ್ಲೇ ಸಿದ್ಧಾರ್ಥಜ್ಜನ ಮಾತಾಡ್ದಂಗೆ ಎಷ್ಟೋ ಸಮಾಧಾನ ಸಿಕ್ತೈತಿ. ಒಬ್ಬೊಬ್ರು ಒಂದೊಂದು ಪುಸ್ತಕ ದಾನ ಮಾಡಿದ್ರೆ ಸಾಕು ರೀ, ಒಂದು 20-30 ಇದನ್ನು ಪುಸ್ತಕಗಳು ಸ್ಟಾಕ್ ಆದರೆ ಸಾಕು. ಅದನ್ನು ಮನೆಗೆ ತೊಗೊಂಡೋಗ್ಬಾರ್ದ್ರಿ ಅವ್ರ ಮತ್ತೆ. ಬರೆದು ಬಿಡ್ಬೇಕ್ರಿ, ಓದಿ ಇಲ್ಲೇ ಇಡಬೇಕು. ಇಲ್ಲಂದ್ರೆ ಮನೆಗೆ ತೆಗೆದುಕೊಂಡು ಹೋಗಿದ್ದವರು ಮುಂದಿನ ಸಲ 2 ಪುಸ್ತಕಗಳನ್ನು ಇಡಬೇಕಾಗುತ್ತದೆ. ಅದಕ್ಕಾಗಿ ಇಲ್ಲಿ ಭಗವಂತನ ಬಗ್ಗೆ ಹೇಳ್ತಾರೆ, ವ್ಯಾಧಿ ದುಃಖ ದೋಷಾನುದರ್ಶನ. ಎಲ್ಲದರೊಳಗೂ ದುಃಖನ ನೋಡ್ಬೇಕ್ರಿ, ಸುಖ ಎಲ್ಲೂ ಇಲ್ಲ ರೀ. ಸುಖದ ಹುಡುಕಾಟದೊಳಗೆ ಹಂಗೆ ಜನ್ಮ ಜನ್ಮಾಂತರ ಪ್ರಯಾಣ ಮಾಡ್ತಾನೆ ಇದ್ದೇವೆ ರೀ ನಾವು. ಈ ಜೀವನದೊಳಗೆ ನಮಗೆ ಸುಖ ಸಿಗ್ಬೋದು, ಈ ಜೀವನದೊಳಗೆ ಸುಖ ಸಿಗ್ಬೋದು, ಕೊನೆಗೆ ಸಿಗ್ಲಿಲ್ಲಪ್ಪ ಅಂತೇಳಿ ಕೈ ಚೆಲ್ಲಿನೇ ಹೋಗಿರ್ತೇವೆ ರೀ ನಾವು. ಸುಖ ನಿಜವಾಗಿಯೂ ಅದು ಹೊರಗಿಲ್ಲ ರೀ, ಅದು ಅಂತರ್ಯದಲ್ಲಿದೆ. ಅದು ನೀನೇ ಸುಖ ಸ್ವರೂಪನಿದ್ದಿ. ಅದಕ್ಕಾಗಿ ಹೇಳ್ತಾರೆ, ವಿಷಯ ವಿಷಧರೈಹಿ ಅಂತ ಹೇಳ್ತಾರೆ. ಯಾವುದೇ ಸುಖ ಇರಲಿ, ಅದರ ಹಿಂದೆ ಅದು ದುಃಖವನ್ನು ತಂದೇ ತಂದಿರುತ್ತದೆ. ಜೀವನದ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಯಾವುದೂ ಸುಖ ಇಲ್ಲ ರೀ. ನಮಗೆ ಭಾಳ ಸೀರಿ ಕೊಡ್ಸಾರ ರೀ, ಅದನ್ನು ಮೇಂಟೆನೆನ್ಸ್ ಮಾಡೋದು ಎಷ್ಟು ತ್ರಾಸು.
ಮಕ್ಕಳು ನಾಲ್ಕು ಅದಾವ ರೀ, ಅವು ಎಲ್ಲ ದಾರಿ ಹಚ್ಚೋದು ಎಷ್ಟು ತ್ರಾಸ ಅದ ರೀ. ಎಲ್ಲ ಏ ಕೌಪೀನವಂತ ಖಲು ಭಾಗ್ಯವಂತ ನಿಶ್ಚಿಂತ ರೀ. ಮೊದ್ಲ ಗೊತ್ತಾಗಿದ್ರೆ ನಾವು ಇದಕ್ಕೆ ಮಾಡ್ಕೊತಿದ್ವಿ ರೀ, ಮೊದ್ಲ ಗೊತ್ತಾಗ್ಬೇಕಲ್ರಿ. ಆಗುದಾಗಿ ಹೋಗೋದು ಹೋದ್ಮೇಲೆ ಖರೆ ಯಾವಾಗ ಗೊತ್ತಾಗ್ತದಂತ್ರಿ. ಚಟ್ಟ ಇರುತ್ತೇವೆ ನೋಡ್ರಿ ನಾವು ಸ್ಮಶಾನಕ್ಕೆ ಮನೆ ಬಿಟ್ಟು ಹೋಗುವಾಗ ಅವಾಗ ನಮ್ಗೆಲ್ಲ ಕಾಣಿಸ್ತೈತಂದ್ರಿ ಸತ್ತಾಗ್ನು ಯಾರ, ಆದ್ರೆ ಹೇಳಕ್ಕಾಗಂಗಿಲ್ಲ ಅಂತ್ರಿ ಯಾರು ಏನು ಎಂತ ಸ್ಪಷ್ಟ ಕಾಣಿಸ್ತಿರ್ತೈತಂತ. ಖರೇನರಿ ಮತ್ತೆ ಕಠೋಪನಿಷತ್ತಿನಲ್ಲಿ ಹೇಳ್ತಾರ್ರಿ, ಆ ಜೀವ ಸ್ಥೂಲ ಶರೀರದಿಂದ ಬೇರ್ಪಡೆ ಆಗಿರ್ತಾನ್ರಿ, ಆದರೆ ವಾಯು ಸಮೇತವಾಗಿರುವಂತಹ ಆ ಸೂಕ್ಷ್ಮ ಶರೀರ ಆ ಶರೀರದ ಮೇಲೆ ಬಹಳ ಅಭಿಮಾನ ಇರ್ತೈತ್ರಿ. ಇಷ್ಟು ದಿನ ತನಕ ತಿನ್ಸೇವು ಉಣ್ಸೇವು ಹಂಗ ಬಿಟ್ಟೇವ್ರಿಪ್ಪ ಇರುತ್ತೆ ಮನಿ, ಆ ಮನಿ ಮನೆ ಮೇಲೆ ಮೋಹ ಇರ್ತೈತ್ರಿ. ಹುಟ್ಟಲಿಂದ ಹಿಡಿದು ಸಾಯೋವರೆಗೂ ಜೊತೆ ಇರ್ತೈತಿ ಅದು ಸೂಕ್ಷ್ಮ ಶರೀರ. ನಾ ಎಂದ್ರ ಆ ಶರೀರ ಮತ್ತೊಂದು ಸಲ ಪ್ರವೇಶ ಆಗಬೇಕು ಆಗ್ಬೇಕಂತ ಬಯಸ್ತಾ ಇರ್ತದಂತ. ಅದಕ್ಕೆ ಇದು ಎಲ್ಲಿ ಮತ್ತೆ ಒಳಗೆ ಹೋಗ್ತೈತೋ ಅಂಥೇಳಿನ ಎರಡು ಡೋರ್ ಬಂದ ಮಾಡಿಬಿಡ್ತಾರಂತ್ರಿ ಅವ್ರು. ಬಂದರೂ ಬರ್ತಾರಂತ್ರಿ ಅವ್ರು, ಪ್ರಬಲ ಇಚ್ಛಾ ಇದ್ರೆ ಅವು ಮತ್ತೆ ಎದ್ದು ಕೂಡ್ತಾರಂತ್ರಿ. ಹಿಂಗೆ ಬೆಂಕಿ ಹಚ್ಚಿದ್ರು ಎದ್ದು ಕುಂತವ್ರು ಎಷ್ಟೋ ಮಂದಿದ ಅದಾರ್ರಿ ಇನ್ನೂ ಉದಾಹರಣೆ. ಅದಕ್ಕಾಗಿ ಈ ಜೀವನದಲ್ಲಿ ಈ ಸ್ಥೂಲ ಶರೀರ ಏನಿದೆ ಅಲ್ಲ, ಇದು ಸ್ಥೂಲ ಶರೀರ ರೋಗಾಚ ಡೊಂಗೋರ್ ಅಂತಾರೆ ಇದಕ್ಕೆ. ಇದರಲ್ಲಿ ಎಲ್ಲೆಲ್ಲಿ ನೋಡ್ತಿರೋ ಅಲ್ಲೆಲ್ಲೇ ರೋಗಗಳು ತುಂಬಿದ. ಕಣ್ಣಿನ ಡಾಕ್ಟರ್ ನೋಡಿದ್ರೆ ಅಲ್ಲೂ ಫುಲ್ಲನೇ ಇರ್ತೈತ್ರಿ. ಕಿವಿ ಡಾಕ್ಟರ್ ಕಡೆ ಹೋಗ್ರಿ ಅಲ್ಲೇನು ಗೊದ್ದಲಾನೆ ಇರ್ತೈತಿ. ಹಲ್ಲಿನ ಡಾಕ್ಟರ್ ಕಡೆ ಹೋಗ್ರಿ ಅಲ್ಲೇನು ಇದನ್ನು ಎಲ್ಲ ಕಡೆ ನಾವು ಬಿಡೋ ಬಿಡ. ಎದಕ್ಕಂತ ಹೇಳಿದ್ರೆ ಖಟಾರ ಗಾಡಿ ರೀ ಇದೆ. ಅದಕ್ಕಾಗಿ ಈ ಖಟಾರ ಗಾಡಿಯಲ್ಲಿ ಸುಖವನ್ನು ಹುಡುಕಲಿಕ್ಕೆ ಹೋದರೆ ಸುಖ ಸಿಗಂಗೇ ಇಲ್ಲ ರೀ. ಸುಖ ಎಲ್ಲಿದೆ? ಅದು ಕೇವಲ ಸ್ವಸ್ವರೂಪದಲ್ಲಿದೆ. ಹೀಗಾಗಿ ಜೀವನದಲ್ಲಿ ಎಲ್ಲದರಲ್ಲಿಯೂ ದುಃಖವನ್ನು ನೋಡೋದ್ರನ್ನೇ ಸುಖ ಅದರಿ. ಯಾವುದ್ರೊಳಗೂ ಸಹಿತ ಸುಖ ಇಲ್ಲ. ಸುಖ ಇದ್ದಿದ್ದೇ ಆದರೆ ಅದಕ್ಕೆ ಸುಖದ ಡೆಫಿನೇಷನ್ ಕೊಡ್ತಾರೆ, ಸ್ವವಶಂ ಸುಖಂ ಪರವಶಂ ದುಃಖಂ. ಯಾವುದು ಪರವಶವಾಗಿದೆಯೋ ಅದು ದುಃಖಕ್ಕೆ ಕಾರಣವಾಗಿದೆ, ಅದು ಸ್ವವಶದಲ್ಲಿದೆಯೋ ಅದು ಸುಖಕ್ಕೆ ಕಾರಣ ಆಗಿದೆ. ಆತ್ಮ ನನ್ನದು, ಅದು ಸ್ವವಶ, ಅದು ಸುಖ ಸ್ವರೂಪವಾಗಿದೆ. ಇದು ಶರೀರ ಪರವಶನರಿದೆ. ಮೊದಲು ಇದ್ದಿದ್ದಿಲ್ಲ, ಈಗಿದ್ದಂತೆ ತೋರ್ತೈತಿ, ಮುಂದೆ ಇರೋದಿಲ್ಲ. ಈ ಅನಿತ್ಯವಾದದ್ದರಲ್ಲಿ ನಿತ್ಯವನ್ನು ಹುಡುಕಿದ್ದೆ ಆದರೆ ನಿನ್ನ ದುಃಖವು ಸಿಗುವುದು ಗ್ಯಾರಂಟಿ. ಮುಂದಿನ ಶ್ಲೋಕವನ್ನೇ ಹೇಳ್ತಾರೆ. ಅಸಕ್ತಿರನ ವಿಶ್ವಂಗ ಪುತ್ರ ದಾರ ಗೃಹಾದಿಷು ನಿತ್ಯಂಚ ಸಮಚಿತ್ತತ್ವ ಇಷ್ಟಾನಿಷ್ಟೋಪತ್ತಿಷು. ಅಸಕ್ತಿರನ ವಿಶ್ವಂಗ ಪುತ್ರ ದಾರ ಗೃಹಾದಿಷು ಈಶನಾತ್ರೇಯ ಹೇಳ್ತಾರೆ. ದುಃಖಕ್ಕಿವ ಕಾರಣ ರೀ, ದುಃಖ ಎದರಲ್ಲಿದೆ ಅಂತ ಹೇಳಿದರೆ ನನ್ನದು ನಾನು ನನ್ನದು. ಇಡೀ ಜೀವನ ನಾನು ನಂದು ನಾನು ನಂದು, ಇದಿಷ್ಟೋಗನ ರೀ, ಮತ್ತೆ ಮುಂದೆ ತಾಟಂಗೇ ಇಲ್ಲ ನಾನು. ಅದಕ್ಕಾಗಿ ಆಸಕ್ತಿ ಆಸಕ್ತಿ ಅನಭಿಶ್ವಂಗ ಅಂದರೆ ಅತಿ ಅನಭಿಶ್ವಂಗ ಅಂತ ಹೇಳಿದ್ರೆ ಅತಿಯಾದ ಓವರ್ ಅಟ್ಯಾಚ್ಮೆಂಟ್ ಇಲ್ಲದೇ ಇರೋದು. ಯಾವುದರಲ್ಲಿ? ಪುತ್ರ ದಾರ ಗೃಹಾದಿಶ ಮಕ್ಕಳು ಮತ್ತು ಹೆಂಡತಿ ಮತ್ತು ಮನೆ. ಹೆಣ್ಣು ಹಣ್ಣು ಮಣ್ಣು ನರಿ ಶುಭ ವಿವಾಹ ಅಂತಾರ್ರಿ, ಅದು ಅಶುಭದಲ್ಲಿನೇ ಪರಿಗಣಿಸುತ್ತದೆ. ಶುಭ ಇದ್ದಿದ್ದು ಅದು ಅಪೋಸಿಟ್ ವರ್ಡ್ ಬರಬೇಕ್ರಿ. ಅವರ ಮುಂದೆ ಹೋಗ್ಬೇಕ, ನಾವರ ಮುಂದೆ ಹೋಗ್ಬೇಕು. ಪಡೆದಿದ್ದು ಅದು ಕಳ್ಕೊಳ್ಳೇಬೇಕು. ಅದು ಮೊದಲು ಇದ್ದಿದ್ದಿಲ್ಲ, ಇದ್ದಂತೆ ತೋರ್ತೈತಿ, ಮುಂದೆ ಇರೋದಿಲ್ಲ. ಹೀಗಾಗಿ ಈ ಜೀವನದಲ್ಲಿ ನನ್ನ ಶರೀರ ಅಂತೇನಿ, ಇದು ಶರೀರನೂ ಸಹಿತ ಮೊದಲು ಇದ್ದಿದ್ದಿಲ್ಲ, ಈಗಿದ್ದಂತೆ ತೋರ್ತೈತಿ, ಮುಂದೆ ಇರೋದಿಲ್ಲ. ಮಗನೂ ಸಹಿತ ಮೊದಲು ಇದ್ದಿದ್ದಿಲ್ಲ, ಇದ್ದಂತೆ ತೋರ್ತಾನ, ಲಗ್ನ ಆದ ಕೂಡ ಇಲ್ಲದಂತೆ ಆಗ್ತಾನೆ. ಮಕ್ಕಳು ಮದುವೆ ಆಗೋ ತನಕ ಅಷ್ಟೇ ನಮ್ದರಿ. ಅವ್ರ ಮದುವೆ ಆತು, ಯಾರ ಸ್ವತ್ತು? ಸೊಸೆಯ ಸ್ವತ್ತು ರೀ. ಅದಕ್ಕಾಗಿ ಯಾವುದರ ಮೇಲಿನೂ ಕೂಡ ಅತಿಶಯವಾದ ಆಸಕ್ತಿ ಇಲ್ಲದೇ ಇರುವುದು ಇದು ಒಂದು ಮೌಲ್ಯ ರೀ. ಇದೇ ಇದೆ
ಅವು ಸಿನಿಮಾ ಆ್ಯಕ್ಟ್ರೆಸ್ನಾಗ ಎಂಥ ಚಂದ ಆ್ಯಕ್ಟಿಂಗ್ ಮಾಡ್ತಾನೆ, ಮಗ ಹೆಂಡತಿ ಮಕ್ಕಳು ಎಲ್ಲ ಮಾಡ್ತಾರೆ. ಪಿಕ್ಚರ್ದ ಶೂಟಿಂಗ್ ಮುಗಿದ ಮೇಲೆ ನೀವ್ಯಾರು ನಾವ್ಯಾರು ಇರ್ತಾರಲ್ರಿ. ಹಾಗೆ ಆತ್ಮನೇ ಬೇರೆ, ಶರೀರವೇ ಬೇರೆ, ಪಾತ್ರವೇ ಬೇರೆ, ಪಾತ್ರಧಾರಿನೇ ಬೇರೆ. ನಾ ಪಾತ್ರಧಾರಿ ಎನ್ನುವಂತಹ ಎಚ್ಚರ ಇದ್ದಿದ್ದೆ ಆದರೆ ಆ ಪಾತ್ರದ ಯಾವ ಅಟ್ಯಾಚ್ಮೆಂಟು ನನಗೆ ತಲುಗುವುದಿಲ್ಲ. ಆ ಪಾತ್ರದ ಎಲ್ಲ ಪಾತ್ರಧಾರದ ಎಲ್ಲ ಆರೋಪ ಮಾಡಿಕೊಂಡ್ರೆ ಒಂದು ಕಪಾಳ ಗಡ್ಡಿ ಕೊಡ್ತಾಳ್ರಿ ಹೀರೋಯಿನ್. ಶೂಟಿಂಗ್ ಮುಗಿದ ಮೇಲೆ ನೀವು ಹೆಂಡತಿನೇ ಮಾಡ್ದಂಗೆ ತಲೆ ಮುಟ್ಟಿದೆ ಕೈ ಮುಟ್ಟಿದೆ ಅಂತ ಹೇಳಿದರೆ ಆಕೆ ಒಂದು ಕಪಾಳ ಕೊಟ್ಟು ಮಗನ ಚಂದಂಗೀರಂತ. ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಅಷ್ಟೇ ರೀ ಅಷ್ಟೇ. ಅದಕ್ಕಾಗಿ ಇಲ್ಲಿ ಭಗವಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಜೀವನದಲ್ಲಿ ಪುತ್ರ ದಾರ ವಿತ್ತ ಗ್ರಹ ಇಲ್ಲೇ ಉಲ್ಲೇಖಿಸಿರುವಂತಹ ಇವು ಓವರ್ ಅಟ್ಯಾಚ್ಮೆಂಟ್ ಇರುತ್ತದೆ. ಈಗಿನ ಕಾಲದಲ್ಲಿ ಇಷ್ಟ ಹೇಳ್ಯಾನ್ರಿ ಪಾಪ ಕೃಷ್ಣ ಪುತ್ರಧಾರ ಗೃಹಾದಿಶು. ಈಗ ರೀ ಫಿಕ್ಸ್ ಡಿಪಾಸಿಟ್ ಇತ್ತು ಸರ್ಟಿಫಿಕೇಟ್ ಅಟ್ಯಾಚ್ಮೆಂಟ್ ಮತ್ರಿ ಅವು ಸೆನ್ಸೆಕ್ಸ್ ಎಮ್ ಸಿ ಎಕ್ಸ್ ಎಷ್ಟು ಶೇರ್ ಮಾರ್ಕೆಟ್ ಅದ್ದ ಹ್ಯಾಂಗೆ ಕುಂತಿರ್ತಾರೆ ರೀ ಅದಕ್ಕೆ ಹಚ್ಕೊಂಡು ಅಲ್ಲೇ ಏರ್ತಪ್ಪ ಅಂದ್ರೆ ಹಾ ಹಾ ನಗ್ತಾರೆ, ಇಳಿತು ಅಂತ ಕೊಲ್ಯಾಪ್ಸ್ ಆಗ್ತಾರೆ. ಇಲ್ಲೇ ಲಾಭ ಹಾನಿ ನೋಡ್ತಿರ್ತಾರೆ ರೀ. ಬಂಗಾರ 40,000 ಆತು ನೋಡ್ರಿ, ಏನಾರ ಏರ್ಲಿ ರೀ ಭಾರತದೊಳಗೆ ಬಂಗಾರ ಏರ್ಬಾರ್ದ್ರಿ. ಎಲ್ಲಕ್ಕಿಂತ ಹೆಚ್ಚಿಂದ ಬಂಗಾರ ಸೇಲ್ ಆಗೋದು ಇಂಡಿಯಾದೊಳಗೆ ರೀ. ನಮ್ದರಿ ಅವು ಎಲ್ಲ ತೊಗೊಂಡೋಗಿ ಇಟ್ಕೊಂಡಾವು, ಅವು ಮತ್ತೆಲ್ಲೇ ಸ್ವಸ್ಥಾನಕ್ಕೆ ಬರಬೇಕಲ್ಲ. ಇಡೀ ನಮ್ಮ ದೇಶದ ಪ್ರತಿಯೊಬ್ಬರೂ ಸಹಿತ ಹೆಣ್ಣು ಮಕ್ಕಳು ದೇಶದ ಸಲುವಾಗಿ ತ್ಯಾಗ ಮಾಡಿ ನಮ್ಮ ಬಂಗಾರ ಹಾಕಿದರೆ ವರ್ಲ್ಡ್ನಲ್ಲಿ ನಂಬರ್ ಒಂದು ನಾವು ರೀ. ಬಂಗಾರದ ಮೇಲೆ ಬಂಗಾರ ಎಷ್ಟು ಸ್ಟಾಕ್ ಇರ್ತೈತಿ ಅಷ್ಟು ಶ್ರೀಮಂತ ದೇಶ ರೀ. ಅವ್ರ ಮಂದಿ ಹಾಕೊಳಂಗಿಲ್ಲ ರೀ, ಅವರೆಲ್ಲ ಅವ್ರದ್ದು RBI ಅವ್ರದ್ದು ಇದು ಬ್ಯಾಂಕ್ನಲ್ಲಿ ಇರ್ತೈತ್ರಿ ಅವ್ರದ್ದೆಲ್ಲ ಬಂಗಾರ ಬೇರೆ ದೇಶದ್ದು, ನಮ್ದಿಲ್ಲ ರೀ ಮನ್ಯಾಗ ಇರ್ತಾವೆಲ್ಲ. ಅದಕ್ಕಾಗಿ ಕೃಷ್ಣ ಬರೇ ಅವಾಗಿನ ಕಾಲಕ್ಕೆ ಅಷ್ಟೇ ಹೇಳ್ಯಾನ, ಆದರೆ ಈಗಿನ ಕಾಲದಲ್ಲಿ ನಮ್ದು ಅಟ್ಯಾಚ್ಮೆಂಟ್ ಯಾವ್ಯಾವ್ದ್ರ ಮೇಲೆ ಐತನ್ನೋ ಗೊತ್ತಿಲ್ಲ ರೀ. ಫ್ರಿಜ್ಜಿನ ಮೇಲೆ ಅಟ್ಯಾಚ್ಮೆಂಟ್, ಫರ್ನಿಚರ್ ಮೇಲೆ ಅಟ್ಯಾಚ್ಮೆಂಟ್, TV ಮೇಲೆ ಅಟ್ಯಾಚ್ಮೆಂಟ್. ಆ TV ಇಲ್ಲ ಅಂತೇಳಿ ಅಂತ ಕೆಟ್ಟ ಮುಸುಡಿ ಮಾಡ್ತಾರೆ ಅಜ್ಜಿಗಳು. ಮನೆ ಹಂಗೆ ಕೊಡ್ಬೇಕು ನೋಡಪ್ಪ, ಹೋಗಿ ಆಪ್ರೇಟರ್ ಹತ್ರ ಹೋಗಿ ಸರಿ ಮಾಡಿಸೋದು. ರಾಮನಾಮ ಯಾರಿಗೂ ಬೇಕಾಗಿಲ್ಲರಿ ಈಗ. ಅವೆಲ್ಲ ಸೀರಿಯಲ್ ನೋಡ್ತಾರ್ರಿ, ಏನು ಚಂದ ನೋಡ್ತಿರ್ತಾರ್ರಿ, ಏನು ಸಂಬಂಧ ಇರೋಂಗಿಲ್ಲ, ಸೂತ್ರ ಇರೋಂಗಿಲ್ಲ. ಅದ್ರಾಗನೇ ಇವ್ರು ನಮ್ಮವರು ಇವ್ರು ನಮ್ಮವರಲ್ಲ. ಮೊನ್ನೆ ಮಹಾಪುರ ಬಂದು ಭಾಳ ತ್ರಾಸಾಗೈತೆ ರೀ ಎಲ್ಲರಿಗೂ. ಮನೆಯೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತು, ಅವು TV ಎಲ್ಲ ಹತ್ತಲೇ ಇಲ್ಲ. ಅವು ಸೀರಿಯಲ್ ಪಾಪ ರೆಗ್ಯುಲರ್ ನೋಡೋರು ಎಷ್ಟು ಮಂದಿ ಬರಬೇಕ್ರಿ? ನಮ್ದು ಮನೆ ಒಳಗೆ ರೀ ನೀರು ಬಂದಿತ್ತು ರೀ, ಎಲ್ಲದ್ರೊಳಗೂ ನೀರು ಹೋಗಿ ನಮ್ದು TV ಹತ್ತುವಲ್ತ್ರಿ ರೀ ಚಕ್ಕಾರ. ಒಂದು ಸ್ವಲ್ಪ ಇದು ದಿನ ನೋಡ್ತೇನಲ್ರಿ, ನೋಡಿ ಹೋಗ್ತೇನೆ. ಅಲ್ಲೇ ಬಾಡಿಗೆ ಇಡೀ ಮನೆ ಹಿಡ್ದಾರ್ರಿ ಅವ್ರು, ಏನು ಬಿಟ್ಟು ಸೀರಿಯಲ್ ಬಿಡಂಗಿಲ್ಲರಿ. ತಮ್ದು ಕಷ್ಟ ತಮಗೆ ರಗಡ, ಅದ್ರಾಗ ಮತ್ತೆ ಅದನ್ನು ನೋಡ್ಕೊಂಡು ಕುಂತ್ರೆ ನನಗನ್ನಿಸ್ತು ಸಾಯುವಾಗ ನಮ್ಗೆ ಹ್ಯಾಂಗ ಆಗ್ತೈತೋ ಏನೋ ಗೊತ್ತಿಲ್ಲ ರೀ. ಇನ್ನೂ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಇಲ್ಲ ನೋಡಿ, ಸತ್ತಿದ್ದೆ ಸತ್ತಾಗ ಗೊತ್ತು ಏನಾಗ್ತೈತೆ ಅನ್ನೋದು. ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾನೆ, ಜೀವನದಲ್ಲಿ ಅಭಿಶ್ವಂಗ ಅಂತ ಹೇಳಿದ್ರೆ ಅತಿರೇಕದ ಸಂಬಂಧ ಇಲ್ಲದೆ ಇರೋದು ಅಂತೇಳಿ. ಹೀಗಾಗಿ ಅತಿ ಸರ್ವತ್ರ ವರ್ಜಯ ಐತೆ. ಓವರ್ ಅಟ್ಯಾಚ್ಮೆಂಟ್ ಅಂತ ಹೇಳಿದ್ರೆ ಅತಿಶಯೋಕ್ತಿ ಯಾವುದು ಚಲೋ ಅಲ್ರಿ. ಅತಿ ಪ್ರೀತಿನೂ ಬಹಳ ತ್ರಾಸ ರೀ. ಆ ಇವನು ತುಳಸಿದಾಸ್ಗೆ ಆ ಹೆಂಡತಿ ಮೇಲೆ ಅತಿ ಪ್ರೀತಿ ಇದ್ದಿದ್ದಕ್ಕೆ ಹೊಳಿ ಹ್ಯಾಂಗೆ ದಾಟ್ ಬಂದ, ಇಷ್ಟು ಮಹಾಪುರ ಬಂದಿತ್ತಂತ್ರಿ ಅವಾಗ. ಅಷ್ಟೆಲ್ಲ ದಾಟ್ಕೊಂತ ಹ್ಯಾಂಗೆ ಹೋಗಿರ್ಬೇಕ್ರಿ ಅವ? ಮಾವನ ಮನೆಗೆ ಸ್ಟೆಪ್ ಹತ್ತಿ ಹೋಗೋಕ್ಕಿಂತ ಹಿಂದಲಿಂದ ಒಂದು ಬಳ್ಳಿ ಹಿಡಿದು ಹತ್ತು ಹೋಗಿದ್ದ ಅಂತ ಹೆಂಡತಿ ನೋಡಿಲ್ಲಂತ ರೀ, ಅದು ಹಾವ್ರಿ ಜೋತ್ ಬಿದ್ದಿದ್ದ ಅದಕ್ಕೆ ಹಾಗೆ ಹಿಡ್ಕೊಂಡು ಹತ್ತಿರ್ತಾನ್ರಿ ಅವ. ಅವಾಗ ಸಿಟ್ಟು ಬಂದ್ಬಿಡ್ತೈತಿ, ನನ್ನ ಮೇಲೆ ಪ್ರೀತಿ ಇರುವುದು ಇರುವಷ್ಟದ್ದನ್ನು ನೀನು ಆ ರಾಮನ ಮೇಲೆ ಇಟ್ಟಿದ್ರೆ ಮುಕ್ತನಾಗ್ಬಿಡ್ತಿದ್ದಿ ಅಂತ ಹೇಳ್ತಾನೆ. ಐ ಹೌದು ನೋಡಂಥೇಳಿ ಆ ಹೆಂಡತಿನ ಗುರು ಆಗ್ತಾ ಅವನಿಗೆ ಒಂದ ಮಾತಿನಾಗ ಅವನಿಗೆ ಉಪದೇಶ ಅಷ್ಟನ್ನು ಹೃದಯಕ್ಕೆ ನಾಟಿ ಅವನು ತುಳಸಿದಾಸ ಆಗ್ತಾನ್ರಿ. ಹಾಗೆ
ಜೀವನದಲ್ಲಿ ಯಾರಿಗೆ ಯಾವಾಗ ಏನಾಗುತ್ತದೆ ಅನ್ನೋದು ಗೊತ್ತಿಲ್ಲ. ಆದರೂ ಸಹಿತ ಬ್ರಹ್ಮಚರ್ಯದಲ್ಲಿದ್ದಾಗ ಒಂದು ಅಟ್ಯಾಚ್ಮೆಂಟ್ ಇರ್ತೈತೆ ರೀ, ಗೃಹಸ್ಥಾಶ್ರಮದಲ್ಲಿದ್ದಾಗ ಒಂದು ಅಟ್ಯಾಚ್ಮೆಂಟ್, ವಾನಪ್ರಸ್ಥಾಶ್ರಮದೊಳಗೆ ಇದ್ದಾಗ ಒಂದು ಅಟ್ಯಾಚ್ಮೆಂಟ್, ಮತ್ತು ಸನ್ಯಾಸ ಇದ್ದಾಗೂ ಇದ್ದರೂ ಇರ್ಬೋದು ರೀ. ನನ್ನದೇ ಆಗಿರುವಂತಹ ಕಮಂಡಲ, ನನ್ನದೇ ಆಗಿರುವಂತಹ ದಂಡ, ನನ್ನದೇ ಆಗಿರುವಂತಹ ಮಠ, ಬಿಟ್ಟರು ಬಿಡಲಲ್ಲದು ಈ ಮಾಯೆ, ಈ ಸಂಸಾರನೇ ರೀ ಒಂದು ನಮೂನೆ. ಅಲ್ಲಿನ ಮಂದಿಗೆ ಬಿಟ್ಟಿರ್ತೇವೆ, ಇಲ್ಲಿನ ಮಂದಿಗೆ ಹಿಡ್ಕೊಂಡಿರ್ತೇವೆ. ಅದಕ್ಕಾಗಿ ಭಗವಂತ ಹೇಳ್ತಾನೆ, ಜೀವನದಲ್ಲಿ ಇವು ಅತೀ ಸೂಕ್ಷ್ಮವಾಗಿರುವಂತಹ ಭಾವನಾತ್ಮಕವಾಗಿರುವಂತಹ ಇವು ಮಾನವೀಯ ಮೌಲ್ಯಗಳಿವೆ. ನಾ ಗೆದ್ದೇನಂತಿಲ್ಲ, ಸಾಧ್ಯಲ್ಲ, ನಮ್ಮ ಮುಂದೆ ಅಲ್ಲ ಯಾವಾಗ ಎಡವುತ್ತೇನೆ ಅನ್ನೋದು ಗೊತ್ತಿಲ್ಲ. ಜೀವನದ ದಾರಿ ಜಾರಿಕೆಯಿಂದ ಕೂಡಿದೆ. ನಾನು ಈಗ ಭಾಳ ಶಾಣೆಕ್ಕೆ ಇದೇನ್ರಿ, ಹಿಂಗದೇನ್ರಿ, ಇಲ್ಲ ರೀ, ಯಾವಾಗ ಯಾರಿಗೆ ಎಲ್ಲಿ ಜಾರ್ತಾರ ಗೊತ್ತಿಲ್ಲ. ಅದಕ್ಕಾಗಿ ಆ ಜೈಮಿನಿ ಅವನಂದ ಅಂತ ವ್ಯಾಸ ಮಹರ್ಷಿ, ಇಂದ್ರಿಯಗಳು ಮನುಷ್ಯನ ಕೈಯಲ್ಲಿಲ್ಲ ಅಂತೇಳಿ, ಅದೇ ಹಂಗಾದೈತ್ರಿ ಅಂದ ಅಂತ ಅದ್ರ ಸಲುವಾಗಿನೂ ಅವನು ಒಂದು ನಾಟಕವನ್ನು ರಚಿಸಿ ಒಬ್ಬ ಸುಂದರಿಯನ್ನು ಕಳಿಸಿದ. ಆ ಸುಂದರಿಯ ಮೇಲೆ ಮೋಹ ಪರವಶನಾದ. ವಿಶ್ವಾಮಿತ್ರ ಎಲ್ಲವನ್ನೂ ಬಿಟ್ಟಿದ್ದ, ಬಿಟ್ಟ ನಂತರನೂ ಸಹಿತ ಒಬ್ಬಕ್ಕೆ ಶಕುಂತಲಾ ಮೇನಿಕೆಯಿಂದ ಮಗಳಾದ್ಲು. ನಮ್ಮ ಪ್ರತಿನಿಧಿರಿ ಅವರು ನಮಗೆ ತೋರಿಸಲಿಕ್ಕೆ ಆ ಪುರಾಣ ಪುಣ್ಯ ಕಥೆಗಳಿಂದ ನಮಗೆ ಬುದ್ಧಿವಾದ ಹೇಳಿದ್ದಾರೆ. ಏನಂತ ಹೇಳಿದರೆ, ಯಾವಾಗ ಯಾರಿಗೆ ಯಾರ ಮೇಲೆ ಆಸಕ್ತಿ ಉಂಟಾಗುತ್ತದೆಯೋ ಗೊತ್ತಿಲ್ಲ. ಆದ್ದರಿಂದ ಜೀವನ ಹೇಗಿರಬೇಕು ಅಂತೇಳಿ, ನಿತ್ಯಂಚ ಸಮಚಿತ್ತತ್ವಂ ಇಷ್ಟ ಅನಿಷ್ಟ ಉಪಪತ್ತಿಷು. ನಿತ್ಯಂಚ ಸಮಚಿತ್ತತ್ವಂ, ನಿತ್ಯವೂ ಕೂಡ ಸಮಚಿತ್ತ ಇರಬೇಕು, ಇಷ್ಟದಲ್ಲಿಯೂ ಅನಿಷ್ಟದಲ್ಲಿಯೂ. ಹೀಗೆ ನಿನಗೆ ಅಪೇಕ್ಷಿತವಾಗಿದ್ದು ಸಿಗಬಹುದು, ಅನಪೇಕ್ಷಿತವಾದದ್ದು ಸಿಗಬಹುದು, ಆದರೆ ಅದರಲ್ಲಿ ಸಮತ್ವ ಇರಬೇಕು ಅಂತೇಳಿನೆ. ಸಮತ್ವಂ ಯೋಗ ಉಚ್ಚತೆ. ಸಮತ್ವವನ್ನು ಕಾದುಕೊಳ್ಳೋದು ಬಹಳ ತ್ರಾಸದರಿ. ಜೀವನದಲ್ಲಿ ಸುಖ ದುಃಖ ಸಮೇಕೃತ್ವ ಲಾಭಾಲಾಭೋ ಜಯಾಜಯೋ ತಥೋ ಯುದ್ಧಾಯ ಯುಜಸ್ವ ನೈವಂ ಪಾಪಮವಾಪ್ಸಸಿ. ಭಗವಂತ ಪುನಃ ಪುನಃ ಹೇಳ್ಕೊಂತಾನೆ ಹೋಗ್ತಾನೆ. ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನೆ ಕೇನಚಿತ್ತ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನಿರಹ. ತುಲ್ಯನಿಂದ ಸ್ತುತಿರ್ಮೌನಿ, ನಿಂದನೆಯಲ್ಲಿ ಸ್ತುತಿಯಲ್ಲಿ ಅದನ್ನು ನೀನು ಸಮಾನವಾಗಿ ಕಾಣು. ಸುಖ ಇರಲಿ ದುಃಖ ಇರಲಿ, ಇಷ್ಟ ಇರಲಿ ಅನಿಷ್ಟ ಇರಲಿ, ಶಬ್ದಗಳನ್ನು ಬದಲಿಸಿದ್ದಾನೆ, ಆದರೂ ಉಪದೇಶ ಇರೋದು ಅದೇ ಅದರಿ. ಹೇಳಿದ್ದ ಹೇಳಿದ ಕಿಸುಬಾಯಿ ದಾಸಯ್ಯನ ಇತ್ರಿದ. ಆದರೂ ಸಹಿತ ಆ ಬಿಸು ಕಲ್ಲದ್ರಿ ಆ ಗುಟಕ್ ಮ್ಯಾಲಿನ ಮೇಲೆ ಒಡೆದು ಮತ್ತೆ ಅಲುಗಾಡ್ತೈತಂತ ನೋಡ್ತಾರ, ಅದು ಅಲುಗಾಡಿದ್ರೆ ಮತ್ತೆ ಕುಟ್ಟುತ್ತಾರ್ರಿ. ಇದಕ್ಕೆ ಎದಕ್ಕೆ ಅಲುಗಾಡ್ಬೇಕಂತ ಹೇಳಿದ್ರೆ ಅಷ್ಟು ಗಟ್ಟಿಯಾಗಿತ್ತು ನೋಡ್ತಾರ್ರಿ ಅವರು. ಹಂಗೆ ನಮಗೂ ಸಹ ಜ್ಞಾನಿಗಳು ಸದ್ಗುರುಗಳು ನಮಗೂ ಕೈವಲ್ಯ ಪದ್ಧತಿಯಿಂದ ಕುಟ್ಟುತ್ತಾರ, ಭಗವದ್ಗೀತಾಲಿಂದ ಕುಟ್ಟುತ್ತಾರ. ಕುಟ್ಟೋದ ಕುಟ್ಟಿಸಿ ಕುಟ್ಟಿಸಿ ಒಂದ್ಸಲ ಸ್ಥಿರ ಆಗ್ತೈತ್ರಿ. ಆ ಸ್ಥಿರ ಆತಪ್ಪ ಅವಾಗ ಅವ್ರು ನಮ್ಮ ಕೈ ಬಿಟ್ಬಿಡ್ತಾರೆ. ಅದಕ್ಕೆ ಅದು ಹೇಳ್ತಾರೆ, ಮಾಟಿ ಕಹೇ ಕುಂಬಾರಿಸಿ ತು ಕಿತ್ನಾ ರೋಂದತಾ ಹೇ, ಏಕ ದಿನ ಮೇರಾ ಭಿ ಐಸಾ ಆಯಾಗ ತೂರ್ ನೀನು ನನಗೆ ಇಷ್ಟು ಕಾಳಜಿ ಮಾಡ್ತಿ ಅಂದ್ರೆ ಅಷ್ಟು ಕಾಳಜಿ ಮಾಡ್ತಿ ಅಂತ ಹೇಳ್ತಾನೆ. ಎಲ್ಲಿ ತನಕ ಹಸಿ ಇರ್ತೈತಲ್ಲ, ಪಟ 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 ಹೊಡೆದ ಹೊಡಿತಾನೆ, ಹೊಡಿತ ಹೊಡಿತಾನೆ, ಕೋಲಿನಿಂದ ಹೊಡಿತಾನೆ, ಎಲ್ಲ ಸರಿ ಮಾಡೋಕೆ ಕಷ್ಟ ಮಾಡ್ತಾನೆ. ಒಂದು ಸಲ ಬೆಂಕ್ಯಾಕೆ ಸುಟ್ಟು ಹೊರಗೆ ಬಂತು, ಅವನು ಕುಟ್ತಾನನ್ರಿ, ಎಷ್ಟು ಬಿ ಕೇರ್ಫುಲ್ ಆಗಿ ತಗೋತಾನೆ. ಹೇಗೋ ಹಾಗೆ ನಮಗೂ ಸಹಿತ ಸಾಧು ಸಂತರು ಸಹಿತ ನಮಗೆ ಕುಟ್ಟಿ ಕುಟ್ಟಿ ಒಂದು ಮೂರ್ತಿ ಮಾಡ್ತಾರೆ, ಆಮೇಲೆ ಕೈ ಹಚ್ಚಾಕೆ ಸಹಿತ ಹೋಗಂಗಿಲ್ಲ. ಪರ್ಫೆಕ್ಟ್ ಆದ ಆವಾಗ ನೀನು ಎಲ್ಲಿ ಇದ್ದರೂ ಸಹಿತ ಮುಳುಗಂಗಿಲ್ಲ, ಕರಗಂಗಿಲ್ಲ, ಸ್ಥಿರನಾಗುತ್ತೀಯ. ಹೀಗಾಗಿ ಒಂದು ಬ್ಯಾಲೆನ್ಸ್ ಚಿತ್ತ ಸ್ವಾಸ್ಥ್ಯ ಅಂತ ಹೇಳ್ತಾರೆ. ಅದನ್ನು ಕಾಪಾಡಿಕೊಳ್ಳಲಿಕ್ಕೆ ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋಹ್ಯಾಶು ಬುದ್ಧಿ ಪರಿವರ್ತಿಷ್ಠತೆ. ಪ್ರಸಾದೇ ಸರ್ವ ದುಃಖಾನಾಂ, ಸಮಚಿತ್ತತ್ವಂ ಅಂತ ಹೇಳಿದರೆ ಪ್ರಸಾದ ಬುದ್ಧಿ. ಆ ಪ್ರಸಾದದಲ್ಲಿ ಒಳ್ಳೆಯದನ್ನೂ ಇಲ್ಲ, ಕೆಟ್ಟದನ್ನೂ ಇಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ, ಇದು ಚಲೋನೂ ಇಲ್ಲ ಕೆಟ್ಟನೂ ಇಲ್ಲ. ಜಗತ್ ಚಲೋ ಏನ್ರಿ, ಚಲೋ ಅನ್ನಾಕನು ಬರಂಗಿಲ್ಲ ರೀ, ಕೆಟ್ಟ ಅಂದ್ರೆ ಕೆಟ್ಟನೂ ಇಲ್ಲ ರೀ. ಎಲ್ಲ ಜನರು ಅಷ್ಟೇ ರೀ, ಎಲ್ಲರೂ ಚಲೋ ಇದ್ದೀರಿ,
ಎಲ್ಲರೂ ಚಲೋನದಿರಿ. ಇದು ಶರೀರಕ್ಕೆ ನಿರಾಕರಣೆ ಮಾಡ್ತೇವ್ರಿ. ಈ ಶರೀರ ಇಲ್ಲದೆ ಇದ್ದಿದ್ದೇ ಆದರೆ ನಾನು ಈ ಮುಕ್ತ ಅವಸ್ಥೆಯನ್ನು ಹೊಂದಲಿಕ್ಕೂ ಸಾಧ್ಯ ಇಲ್ಲ. ಕುಚ ನಾ ಕಹೋ ಕುಚ ವಿ ನಾ ಕಹೋ. ಯಾರ ಬಗ್ಗೆ ಒಳ್ಳೇದನ್ನು ಹೇಳಬೇಡ್ರಿ, ಯಾರ ಬಗ್ಗೆ ಕೆಟ್ಟನೂ ಹೇಳಬೇಡ್ರಿ. ಕೆಟ್ಟ ಅಂತನೂ ಇಲ್ಲ, ಚಲೋ ಅಂತನೂ ಇಲ್ಲ. ಮೌನಂ ವ್ಯಾಖ್ಯಾತ್ ಮೌನ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾನೆ, ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪ ಪತ್ತಿಷು. ಮುಂದೆ ಹೇಳ್ತಾ ಇದ್ದಾರೆ, ಮಯಿ ಚಾನನ್ಯ ಅನನ್ಯ ಯೋಗೇನ ಭಕ್ತಿರವ್ಯ ವಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಅರ್ತಿರ್ಜನ ಸಂಸದಿ. ಮಯಿ ಚ ಅನನ್ಯ ಯೋಗೇನ ಭಕ್ತಿ ಅವ್ಯಭಿಚಾರಿಣಿ. ಅಂದರೆ ನೀನು ಅನನ್ಯವಾಗಿ ನನ್ನಲ್ಲಿನೇ ಅಚಲ ಭಕ್ತಿಯನ್ನು ಇಡು. ಭಕ್ತಿ ಎನ್ನುವಂತಹ ಶಬ್ದ ಬಂದಿದೆ, ಮತ್ತೇನು ಮಾಡಬೇಕು? ವಿವಿಕ್ತ ದೇಶ ಸೇವಿತ್ವಂ ಅರ್ತಿರ್ಜನ ಸಂಸದಿ. ಈ ಶ್ಲೋಕವನ್ನು ಮುಂದಿನ ಸಲ ಬಂದಾಗ ಮತ್ತೆ ಮುಂದುವರಿಸೋಣ. ಓಂ ತತ್ಸತ್. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೇ ಪೂರ್ಣಸ್ಯ